ಕೆ ಪಿ ಎ ಕಾನೂನು ಸೇವೆ ವರ್ಸಸ್ ಸುಲಿಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಜಿತ್ ಹನುಮಕ್ಕನವರ್ ರಾಜ್ಯದ ಆರೋಗ್ಯ ಸಚಿವರಾದಂಥ ರಮೇಶ್ ಕುಮಾರ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ ರಮೇಶ್ ಕುಮಾರ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಒಂದು ಅತ್ಯದ್ಭುತವಾದ ಮಸೂದೆಯನ್ನು ಪಡೆಯುವ ಹಂತದಲ್ಲಿ ನಮ್ಮ ರಾಜ್ಯ ಇತ್ತು ಅದು ಸಂಪೂರ್ಣವಾಗಿ ಕೈ ತಪ್ಪು ಹೋಗಿದೆ ಅಂತ ಈ ಹಂತದಲ್ಲಿ ನಾನು ಹೇಳೋದಿಲ್ಲ ಆ ಆಶಾಭಾವನೆ ಈ ರಾಜ್ಯದ ಜನರಿಗೆ ಇನ್ನು ಇರುವಂಥದ್ದು ಸಾಕಷ್ಟು ಪರ ವಿರೋಧಗಳಿಂದಾಗಿ ಸುದ್ದಿಯಾಗಿದ್ದಂಥ ಮಸೂದೆ ಇದು ಖಾಸಗಿ ಆಸ್ಪತ್ರೆಗಳ ಸುಲಿಗೆ ದಂಧೆಗೆ ಬ್ರೇಕ್ ಹಾಕಬೇಕು ಅನ್ನೋ ಮಹೋನ್ನತವಾದಂಥ ಉದ್ದೇಶ ಇಟ್ಕೊಂಡಿದ್ದಂಥ ಮಸೂದೆ ಮಸೂದೆ ಮಂಡನೆಯಾಯಿತು ಚರ್ಚೆಗೆ ಬಂತು ಈ ಸಂದರ್ಭದಲ್ಲಿ ಇದರ ಸಾಧಕ ಬಾಧಕಗಳನ್ನು ಇನ್ನೂ ಹೆಚ್ಚಿನ ಪರಾಮರ್ಶೆಗೆ ಒಳಪಡಿಸಬೇಕು ಅಂತ ಜಂಟಿ ಸಲಹಾ ಸಮಿತಿಗೆ ಈ ಮಸೂದೆಯನ್ನು ಕೊಡಲಾಯಿತು ನನಗಿರುವಂಥ ಪ್ರಶ್ನೆ ಇಂಥದ್ದೊಂದು ಮಸೂದೆ ತರಬೇಕು ಅಂತ ಯೋಚನೆ ಮಾಡಿದ ಆರೋಗ್ಯ ಸಚಿವರೊಬ್ಬರು ನಮ್ಮ ರಾಜ್ಯದಲ್ಲಿದ್ದಾರೆ ಅನ್ನೋದಕ್ಕೆ ರಾಜ್ಯದ ಜನ ಹೆಮ್ಮೆ ಪಟ್ಕೊಳ್ಬೇಕಾಗುತ್ತೆ ಈ ಮಸೂದೆ ಪಾಸ್ ಆಗಬಹುದಾ ಇದರ ಲಾಭವನ್ನು ನಮ್ಮ ರಾಜ್ಯದ ಜನ ಪಡಿಬಹುದಾ ಮಸೂದೆಗೆ ವಿರೋಧಗಳು ಬರ್ತಾ ಇದೆ ಆ ವಿರೋಧಗಳು ಯಾವ ಕಾರಣಕ್ಕೆ ಆ ವಿರೋಧಗಳಲ್ಲಿ ತಥ್ಯ ಇದೆಯಾ ಈ ಎಲ್ಲ ವಿಷಯದ ಬಗ್ಗೆ ಇವತ್ತು ಒಂದು ಗಂಟೆಯ ಕಾಲ ನಾನು ಆರೋಗ್ಯ ಸಚಿವರ ಜೊತೆ ಚರ್ಚೆಯನ್ನು ನಡೆಸ್ತೀವಿ ಕೆಳಗಡೆ ಒಂದು ನಂಬರ್ ಕೊಡ್ತಾ ಇದ್ದೀವಿ ಅದಕ್ಕೆ ಕರೆ ಮಾಡಿ ನೀವು ಕೂಡ ಈ ವಿಷಯದ ಬಗ್ಗೆ ಮಾತನಾಡಬಹುದು ರಮೇಶ್ ಕುಮಾರ್ ಅವರು ಮೊಟ್ಟ ಮೊದಲನೇದಾಗಿ ಇಂಥದ್ದೊಂದು ಪ್ರಯತ್ನಕ್ಕೆ ತಾವು ಕೈ ಹಾಕಿದ್ರಿ ಅದಕ್ಕೋಸ್ಕರ ತಮಗೆ ಅಭಿನಂದನೆಗಳು ಥ್ಯಾಂಕ್ ಯು ಸರ್ ಯಾಕೆ ಸರ್ ಇಂಥದ್ದೊಂದು ಮಸೂದೆ ನಮಗೆ ಅವಶ್ಯಕತೆ ಇದೆ ನಿಮ್ಗೆ ಯಾಕೆ ಅನ್ನಿಸ್ತು ನನ್ನ ಬದುಕು ನನಗೆ ದಿವಸ ಬಂದು ಭೇಟಿ ಆಗ್ತಕ್ಕಂಥ ಜನ ನನ್ನ ಸಹಪಾಠಿಗಳು ಸಹೋದ್ಯೋಗಿಗಳು ನನ್ನ ಜನ ಸಂಬಂಧಿಕರು ಎಲ್ಲ ಅದೇ ಕ್ಯಾಟಗರಿ ಅವರೇ ಅವರು ಗೋಲ್ಡ್ ನೋಡಿ 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 ಸಾಕಾಗಿತ್ತು ಇದೇನು ಒಂದು ದಿವಸದಲ್ಲಿ ಆದದ್ದಲ್ಲ ಎಸ್ ನಾನೇ ಇದ್ರ ವಿರುದ್ಧ ಇಂಡಿವಿಜುವಲಾಗಿ ಹೋರಾಟ ಮಾಡಿರ್ತೀನಿ ಗಲಾಟೆ ಮಾಡಿರ್ತೀನಿ ಬೇರೆಯವ್ರ ಹತ್ರ ಹೇಳಿರ್ತೀನಿ ಸಾರ್ವಜನಿಕ ಸಭೆಗಳಲ್ಲಿ ಹೇಳಿರ್ತೀನಿ ಒಂದು ಅವಕಾಶ ಜೀವನದಲ್ಲಿ ನನಗೆ ಸಿಕ್ಕಿದಾಗ ಕಳ್ಕೊಳ್ಬಾರ್ದು ಇದನ್ನು ಬಳಸ್ಕೊಂಡು ಆ ಹೆಪ್ಪುಗಟ್ಟಿದ ನೋವು ಏನಿತ್ತು ಅದಕ್ಕೆ ಅಂತ್ಯ ಕಾಣಿಸ್ಬೇಕು ಅಂತ ಮಾಡಿದೆ ವಿರೋಧಗಳು ಇದಕ್ಕೂ ವಿರೋಧಗಳು ಬರಬಹುದು ಅಂತ ತಮಗೆ ಒಂದು ಖಾಸಗಿ ಆಸ್ಪತ್ರೆಗಳು ಅಂತ ಅಲ್ಲ ನಾನು ಆ ರೀತಿ ಜನರಲೈಸ್ ಕೂಡ ಮಾಡೋದಿಲ್ಲ ಕೆಲವು ನನ್ನ ಅಸಹಾಯಕತೆಯನ್ನು ಅಥವಾ ಅಜ್ಞಾನವನ್ನು ದುರ್ಬಳಕೆ ಮಾಡಿಕೊಂಡು ಸುಖ ಪಡ್ತಕ್ಕಂಥವ್ರಿಗೆ ಅದಕ್ಕೆ ಕಡಿವಾಣ ಹಾಕ್ತೀವಿ ಅಂದರೆ ಸಹಜವಾಗಿಯೇ ಪ್ರತಿರೋಧ ಇರುತ್ತೆ ಯಾವುದೇ ಪ್ರಗತಿದಾಯಕವಾದಂಥ ನಿರ್ಣಯವನ್ನು ಯಾವ ಹಂತದಲ್ಲಿ ಯಾರು ತೆಗೆದುಕೊಳ್ಬೇಕಂದ್ರೂ ಕೂಡ ಅದಕ್ಕೆ ಸಹಜವಾಗಿಯೇ ಅಡೆತಡೆಗಳಿರುತ್ತೆ ನಮ್ಮ ವೀಕ್ಷಕರಿಗೆ ಈ ಮಸೂದೆ ಜಾರಿಯಾದರೆ ನಿಮ್ಮ ಬದುಕಿನಲ್ಲಿ ಯಾವ ರೀತಿಯಾದಂಥ ಬದಲಾವಣೆಗಳು ಬರಬಹುದು ಅನ್ನೋ ವಿಷಯಕ್ಕೆ ಆಮೇಲೆ ಹೋಗ್ತೀನಿ ಈ ಮಸೂದೆ ಜಾರಿ ತರೋದಕ್ಕೆ ಮನಸ್ಸು ನಾನು ಯಾಕೆ ಮಾಡಿದೆ ಅನ್ನೋದಕ್ಕೆ ರಮೇಶ್ ಕುಮಾರ್ ಬಹಳ ವಿಸ್ತೃತವಾದಂಥ ಒಂದು ಭಾಷಣವನ್ನು ವಿಧಾನಸಭೆಯಲ್ಲಿ ಮಾಡಿದರು ಆ ಭಾಷಣ ಮಾಡುವಾಗ ಕೆಲವೊಂದಷ್ಟು ಘಟನೆಗಳನ್ನು ಮೆಲುಕು ಹಾಕಿಕೊಳ್ತಾರೆ ಅವರು ಆ ಘಟನೆಗಳನ್ನು ಇನ್ನೊಂದು ಸಲ ಹೇಳೋದಕ್ಕೆ ಕೇಳೋದಕ್ಕೆ ಬಯಸ್ತೀನಿ ಸರ್ ಒಂದು ಆಸ್ಪತ್ರೆಗೆ ಹೋಗಿರ್ತಿರ್ತೀವಿ ತಾವು ಸರ್ಕಾರಿ ಆಸ್ಪತ್ರೆಗೆ ಅಲ್ಲಿ ಬೋರ್ಡ್ ಬರೆದು ಹಾಕಿದ್ರಂತೆ ಗರುಡ ಡಯಾಗ್ನೋಸ್ಟಿಕ್ ಸೆಂಟರ್ಗೆ ಹೋಗಿ ಅನ್ನುವಂಥದ್ದು ದಯವಿಟ್ಟು ಹೇಳಿ ಸರ್ ತಮ್ಮ ಬಾಯಿ ಓ ರಾಮ ನನ್ನ ಅನುಭವಗಳು ನನಗೆ ಹುಚ್ಚ ಹಿಡದೇ ಇರೋದು ದೊಡ್ಡ ಮಾತು ಅಷ್ಟೇ ನಾನು ಜೂನ್ ಹತ್ತೊಂಬತ್ತು ಎರಡು ಸಾವಿರದ ಹದಿನಾರರಂದು ವಚನ ಸ್ವೀಕಾರ ಮಾಡಿದೆ ಜೂನ್ ಇಪ್ಪತ್ತರ ಬೆಳಗ್ಗೆ ಊರಿಗೆ ಹೊರಟಿದ್ದೆ ನಾನು ಏನೋ ಒಂದು ಅರ್ಜೆಂಟು ಕೆಲಸ ಬಿತ್ತು ಬಹಳ ಬೇಗ ಹೊರಟಿದ್ದೆ ಆರು ಆರೂವರೆ ಗಂಟೆ ಇರ್ಬೋದು ಆವಲಹಳ್ಳಿ ಗೇಟು ಹೊಸಕೋಟೆಗೆ ಹತ್ರ ಹತ್ರ ಒಂದು ಮನುಷ್ಯ ಕೆಳಗೆ ಬಿದ್ದಿದೆ ರಸ್ತೆಯಲ್ಲಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಒಂದು ನಾಲ್ಕೈದು ಜನ ಸುತ್ತಕೊಂಡಿದ್ರು ನನಗೆ ಗನ್ ಮನ್ನು ಗಿನ್ಮನ್ನು ಯಾರೂ ಇರೋದಿಲ್ಲ ನನ್ನ ಕಾರು ನನ್ನ ಡ್ರೈವರ್ ಅಷ್ಟೇ ಇದ್ದಿದ್ದು ನಾನು ಯಾರು ಅಂತ ಅವರು ಐಡೆಂಟಿಫೈ ಮಾಡಿ ನಾನು ಅಲ್ಲಿ ಹೋಗಿ ಏನು ಅಂತ ಕೇಳಿದ್ರೆ ಆಕ್ಸಿಡೆಂಟ್ ಆಗಿದೆ ಆ ಮನುಷ್ಯ ತೀರ್ಕೊಂಡ್ಬಿಡ್ತಾರೆ ಆನ್ ದಿ ಸ್ಪಾಟ್ ಪೊಲೀಸವ್ರು ಬಂದು ಅವರು ಕರ್ತವ್ಯ ಎಲ್ಲ ಅವ್ರು ಮಾಡ್ತಾಯಿದ್ರು ನಾನು ಅವರಿಗೆ ಏನು ಬುದ್ಧಿವಾದ ಹೇಳಬೇಕು ಹೇಳಿ ಇಮ್ಮೇಟಾಗಿ ಕಾರಲ್ಲಿ ಕೂತ್ಕೊಂಡು ನಮ್ಮ ಒಬ್ರೊಬ್ರಿಗೆ ಫೋನ್ ಮಾಡಿದೆ ಆರು ಆರೂವರೆ ಗಂಟೆ ಪಾಪ ಯಾರೂ ಎದ್ದಿರಲಿಲ್ಲ ಫೋನ್ ಎತ್ತೋ ಸ್ಟೇಜಲ್ಲಿ ಇರಲಿಲ್ಲ ಆಮೇಲೆ ಎದ್ದೆ ಆಲ್ ಕೇಮ್ ಆನ್ಲೈನ್ ಪೊಲೀಸವ್ರ ಮುಖಾತ್ರ ಎಷ್ಟೊತ್ತಿಗಾಗಿದ್ದ ಆ್ಯಕ್ಸಿಡೆಂಟು ಏನು ಆ ಎಲ್ಲ ತಿಳ್ಕೊಂಡು ಲೆಟ್ ಮಿ ನಾಟ್ ವೇಸ್ಟ್ ಮೈ ಟೈಮ್ ಇದರ ಸಾರಾಂಶ ಇಷ್ಟೇ ಸತ್ತು ಹೋಗಿದ್ದವನು ಕೂಲಿ ಮಾಡೋಕ್ಕೆ ಆಂಧ್ರದ ಕದ್ರಿಯಿಂದ ಇಲ್ಲಿಗೆ ಬಂದಿದ್ದವನು ಅವನು ಹೆಣ ವಾಪಸ್ ಊರಿಗೆ ಹೋಗ್ಬೇಕು ನಮ್ಮ ಸರ್ಕಾರಿ ನಿಯಮಗಳಲ್ಲಿ ಅವನನ್ನು ಅಲ್ಲಿ ತಲುಪಿಸ್ಬೇಕು ಅಂತ ಎಲ್ಲೂ ಹೇಳೋದಿಲ್ಲ ನಮ್ಮ ಪಾಪ ಅಧಿಕಾರಿಗಳು ಪಡ್ತಾರೆ ಎಕ್ಸ್ಪೆ ಇದು ಮಾಡಬೇಕಲ್ವಾ ಖರ್ಚು ಮಾಡಬೇಕಲ್ವಾ ಮತ್ತು ಆಂಧ್ರಕ್ಕೆ ಹೋಗ್ಬೇಕಲ್ವಾ ದೃಢವಾದ ನಿರ್ಧಾರ ತಗೊಂಡು ಹೇಳಿದೆ ಖರ್ಚು ಬರ್ಸೋದನ್ನು ನಾನು ಹೇಳ್ತೀನಿ ಫೋನಲ್ಲಿ ನಾನು ಹೇಳಿದೀನಿ ಅಂತ ನನ್ನ ಮೇಲೆ ಹಾಕಿ ಆಮೇಲೆ ಪೇಪರ್ ಕಳಿಸಿ ನಾನು ಸಹಿ ಮಾಡ್ತೀನಿ ಪೊಲೀಸರಿಗೆ ಹೇಳಿ ಬೇಗ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಡಾಕ್ಟರ್ಸ್ ಹೇಳಿ ನಿಧಾನ ಮಾಡಬೇಡಿ ಅಂತ ಹೇಳಿ ಅವನು ಬಾಗಿಲಿಗೆ ಶವ ತಲುಪ್ಸಿದ್ವಿ ಆಂಧ್ರದಲ್ಲಿ ನನ್ನ ಕಾರ್ಯಾಚರಣೆ ಹೀಗೆ ಪ್ರಾರಂಭವಾಗಿದ್ದೆ ಹೀಗೆ ಶುರುವಾಗಿದ್ದೆ ಹೀಗೆ ಹೀಗೆ ತಾವು ಹಲವು ಘಟನೆಗಳನ್ನು ಹೇಳ್ತಾ ಹೋದ್ರಿ ಸಚಿವರೇ ನಾವು ಮೀಡಿಯಾದವರು ಪ್ರತಿ ದಿವಸ ಇದನ್ನು ಅನುಭವಿಸ್ತೀವಿ ನಮ್ಮ ಚಾನಲ್ಗಳಿಗೆ ಬರುವಂಥ ಫೋನ್ಗಳನ್ನು ನೀವು ನೋಡಿದ್ರೆ ಸರ್ ಸತ್ತೋಗಿದೆ ಸರ್ ಹನ್ನೊಂದು ಲಕ್ಷ ಬಿಲ್ ಮಾಡಿದ್ದಾರೆ ಹಣ ಕೊಡ್ತಿಲ್ಲ ಬಿಲ್ ಕೊಡೋವರೆಗೂ ಅಂತಾರೆ ಸರ್ ನಮ್ಮ ನಮ್ಮ ಪೇಷಂಟ್ ತೀರು ಹೋಗಿದೆ ಐ ಸಿ ಯುನಲ್ಲಿ ಇಟ್ಕೊಂಡು ಟ್ರೀಟ್ಮೆಂಟ್ ಕೊಡ್ತಿದ್ದೀವಿ ಸರ್ ಅಂತಾರೆ ಸರ್ ನ ಒಂದು ಸಣ್ಣ ಮಗು ಸರ್ ನಮ್ಮ ಮಗುವಿಗೆ ಎ ಪಾಸಿಟಿವ್ ಬ್ಲಡ್ ಗ್ರೂಪು ಇನ್ಯಾವುದೋ ಬ್ಲಡ್ ಗ್ರೂಪ್ ಹಾಕಿಬಿಟ್ಟಿದ್ದಾರೆ ತೊಂದರೆ ಆಗಿದೆ ಡಾಕ್ಟರ್ ಸರಿ ಉತ್ತರ ಕೊಡ್ತಿಲ್ಲ ಅಂತಾರೆ ಈ ಮಸೂದೆ ಜಾರಿಗೆ ಬಂದದ್ದೇ ಆದರೆ ಅಂಥ ಎಲ್ಲ ಸಮಸ್ಯೆಗಳಿಗೂ ಕಡಿವಾಣ ಹಾಕಬಹುದು ಈ ಜಾ ಈ ಮಸೂದೆ ಜಾರಿಗೆ ಬರುತ್ತೆ ಅನ್ನೋ ಆಶಾಭಾವನೆ ನನ್ನಲ್ಲೂ ಕೂಡ ತುಂಬ ಇದೆ ಖಾಸಗಿ ವೈದ್ಯರಿಗೆ ಹೇಳೋರು ಕೇಳೋರು ಯಾರು ಇಲ್ವಾ ಅನ್ನುವ ಪ್ರಶ್ನೆ ಸಹಜವಾದಂಥದ್ದು ಹೇಳೋರು ಕೇಳೋರು ಇರಬೇಕು ಅನ್ನೋ ಉದ್ದೇಶಕ್ಕಾಗಿ ರಮೇಶ್ ಕುಮಾರ್ ಅವರು ಸ್ವತಃ ಆಸಕ್ತಿ ವಹಿಸಿ ತರೋದಕ್ಕೆ ಹೊರಟಿದ್ದಂಥ ಮಸೂದೆ ಇದಾಗಿತ್ತು ಆದರೆ ಅವರೇ ಹೇಳಿದ ಹಾಗೆ ಇಂಥದ್ದೊಂದು ಮಸೂದೆ ಬರದೇ ಇರುವಂತೆ ತಡೆಯೋದಕ್ಕೆ ಹಲವು ಕಾಣದ ಕೈಗಳು ಆಟ ಆಡ್ತವೆ ಬಹುಶಃ ಅಂಥದ್ದೇ ಆಟ ನಡೆದಿರಬಹುದು ಸದ್ಯಕ್ಕೆ ಒಂದು ರೀತಿಯಾಗಿ ಈ ಮಸೂದೆಗೆ ತಡೆಯಾಜ್ಞೆ ಸಿಕ್ಕಿದೆ ಅಂತ ಹೇಳ್ಬೋದು ಒಂದು ಸಣ್ಣ ಬ್ರೇಕ್ ತೆಗೆದುಕೊಳ್ತೀನಿ ಬ್ರೇಕ್ ನಂತರ ರಮೇಶ್ ಕುಮಾರ್ ಅವರ ಜೊತೆಗಿನ ಚರ್ಚೆಯನ್ನು ನಾನು ಮುಂದುವರಿಸ್ತೀನಿ ಹಲವರಿಗೆ ಹಲವು ರೀತಿಯಾದಂಥ ಭಯಗಳು ಈ ಮಸೂದೆಯ ಬಗ್ಗೆ ಇದೆ ಖಾಸಗಿ ವೈದ್ಯರು ಮಾತನಾಡ್ತಾರೆ ನಾವು ಸೇವೆ ಮಾಡ್ತಾ ಇದ್ದೀವಾ ಅಥವಾ ನಾವು ನಾವು ಸರ್ವಿಸ್ನಲ್ಲಿದ್ದೀವಾ ಅಥವಾ ನಾವು ಬಿಸ್ನೆಸ್ ಮಾಡ್ತಾ ಇದ್ದೀವ ಅನ್ನೋದರ ಸ್ಪಷ್ಟ ಕಲ್ಪನೆಯನ್ನು ಸರ್ಕಾರ ನಮಗೆ ಕೊಡಬೇಕು ಅನ್ನುವಂಥದ್ದು ಅದು ಯಾವುದು ತಮ್ಮ ತಮ್ಮ ಆತ್ಮಸಾಕ್ಷಿಗಳಿಗೆ ಕೇಳಿಕೊಳ್ಳಬೇಕಾದಂಥ ಮಾತು ಸರ್ಕಾರವನ್ನು ಯಾಕೆ ಕೇಳೋದಕ್ಕೆ ಹೊರಡ್ತಾರೆ ನಾವು ಆರೋಗ್ಯ ಸಚಿವರಾದಂಥ ರಮೇಶ್ ಕುಮಾರ್ ಅವರ ಜೊತೆ ಮಾತನಾಡ್ತಾ ಇದ್ದೀವಿ ಖಾಸಗಿ ಆಸ್ಪತ್ರೆಗಳಿಗೆ ಚಿಕಿತ್ಸೆಗೆ ಅಂತ ಹೋದಾಗ ಹಲವರಿಗೆ ಹಲವು ರೀತಿಯಾದಂಥ ಅನುಭವಗಳಾಗುತ್ತೆ ಹಲವು ರೀತಿಯಾದಂಥ ದೂರುಗಳು ಆ್ಯಸ್ ನ್ಯೂಸ್ ಚಾನೆಲ್ ನಾವು ಕೂಡ ಅಂಥ ದೂರುಗಳನ್ನು ಪಡೆದುಕೊಳ್ತೀವಿ ಕೇಸ್ ತುಂಬ ಸೀರಿಯಸ್ ಇತ್ತು ಸರ್ ಹಾಸ್ ಆಸ್ಪತ್ರೆಗೆ ತೆಗೆದುಕೊಂಡು ಹೋದರೆ ಮೊದಲು ಅಡ್ವಾನ್ಸ್ ದುಡ್ಡು ಕಟ್ಟಿ ಅಂದರು ಪೇಷಂಟ್ ತೀರು ಹೋಗಿತ್ತು ಸರ್ ಬಿಲ್ ಸೆಟಲ್ಮೆಂಟ್ ಮಾಡೋವರೆಗೂ ಹೆಣ ಕೊಡೋದಿಲ್ಲ ಅಂದರು ಸರ್ ನಮ್ಮ ಡಾಕ್ಟರ್ ಮಿಸ್ಟೇಕ್ ಮಾಡಿದ್ದಾರೆ ಎಲ್ಲಿ ಹೋಗಿ ಯಾರನ್ನು ಕೇಳಬೇಕು ಅಂತಲೇ ನಮಗೆ ಗೊತ್ತಾಗೋದಿಲ್ಲ ಅನ್ನುವಂಥ ದೂರುಗಳನ್ನು ಮಾತ್ರ ಬರುತ್ತೆ ಅದೆಲ್ಲದಕ್ಕೂ ಉತ್ತರ ಅನ್ನುವಂಥ ಒಂದು ಮಸೂದೆಯನ್ನು ರಮೇಶ್ ಕುಮಾರ್ ಮಂಡಿಸಿದ್ದಾರೆ ಅದನ್ನು ಪಾಸ್ ಮಾಡುವಂಥ ಪ್ರಯತ್ನದಲ್ಲೂ ಕೂಡ ಇರುವಂಥದ್ದು ನಾವು ಕರೆ ಮಾಡಿ ನೀವು ಆರೋಗ್ಯ ಸಚಿವರ ಜೊತೆ ಮಾತನಾಡಬಹುದು ಅನ್ನುವಂಥ ಹೇಳಿದ್ವಿ ಬೀದರ್ನಿಂದ ಮಂಜುನಾಥ್ ಅನ್ನುವಂಥವ್ರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಮಂಜುನಾಥ್ ಮಂಜುನಾಥ್ ಅವರೇ ನಮಸ್ಕಾರ ಪಾಟೀಲ್ ಅಂತ ಇನ್ನೊಬ್ರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪಾಟೀಲ್ ಅವರೇ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಎಲ್ಲಿಂದ ಮಾತಾಡ್ತೀರಿ ರಾಯಚೂರು ರಾಯಚೂರು ಡಿಸ್ಟ್ರಿಕ್ ಇಂದ ಆರೋಗ್ಯ ಸಚಿವರು ನಮ್ಮ ಜೊತೆ ಇದ್ದಾರೆ ನಿಮ್ಮ ಧ್ವನಿ ಕೇಳಿಸ್ತಾ ಇದೆ ಅವ್ರಿಗೆ ಮಾತಾಡ್ರಿ ನಮಸ್ಕಾರ ಸರ್ ನಿಮ್ ರಮೇಶ್ ಕುಮಾರ್ ಅವರಿಗೆ ನಮಸ್ಕಾರ ಧನ್ಯವಾದ ನಮಸ್ಕಾರಪ್ಪ ನಮಸ್ಕಾರ ಸರ್ ಈಗ ಇದೇನು ಮಾಡ್ತಿದ್ದ ಸರ್ ದಯವಿಟ್ಟು ಯಾರ ಇದು ಮುಲಾಜಿಮ್ ಮಾಡಲ್ ಒಳ್ಳೇದು ಮಾಡಿ ಸಾಲ ಮನ್ನಾ ಮಾಡೋದಕ್ಕಿಂತ ಒಳ್ಳೆ ಕಾಯ್ದೆ ಇದು ಜೀವನದಲ್ಲಿ ಒಳ್ಳೆ ಇದಂತ ಒಳ್ಳೆ ಕಾಯ್ದೆ ಇನ್ನೊಂದಿಲ್ಲ ದೇವರು ನಿಮ್ಗೆ ಆರೋಗ್ಯ ಆಯುಷ್ ಆದಿ ಅಧಿಕಾರ ಎಲ್ಲ ಕೊಡ್ತಿದ್ದಾನೆ ಸರ್ ಖಂಡಿತ ಖಂಡಿತ ಮಾಡೋಣ ಪಾಟೀಲ್ ಸರ್ ಕೆಲವ್ರು ಏನ್ ಹೇಳ್ತಿದ್ದಾರೆ ಸರ್ ಇದು ಚುನಾವಣೆ ವಸಲಿಗೋಸ್ಕರ ಮಾಡಿ ಆ ಚುನಾವಣೆ ವಸಲಿ ಡಾಕ್ಟರ್ಸ್ ದುಡ್ಡು ಕೊಟ್ರೆ ಅದನ್ನ ಬಂದ್ ಮಾಡ್ತಾರ ಅಂತ ಅವ್ರು ಹೇಳ್ತಿದ್ದಾರೆ ಇಲ್ಲಿ ರೈತರ ಆಗ್ತಕ್ಕಂತ ಕೆಲಸ ಸರ್ ನಾನ್ ಆರ್ತೇನೆ ಸರ್ ರೈತರು ನಿಜವಾಗಿ ಏನ್ ಹೇಳ್ತಿದ್ದಾರೆ ಸರ್ ಇದು ಚುನಾವಣೆಗೆ ಮೆಕ್ಕು ದುಡ್ಡು ವಸೂಲಿ ಮಾಡ್ಬೇಕಾಯ್ತಾ ದೊಡ್ಡ ದೊಡ್ಡ ಕಾರ್ಪೊರೇಟರ್ ಅಲ್ಲಿ ದೊಡ್ಡ ದೊಡ್ಡ ಪಾಟೀಲ್ ರೇ ಪಾಟೀಲ್ ರೇ ಸರ್ ನೀವು ಮಾತನಾಡ್ತಾ ಇರೋದ್ ನೋಡಿದ್ರೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆದಂಗಿದೆ ಇಲ್ಲ ಸರ್ ಅಲ್ಲಲ್ಲ ನನಗೆ ಇಷ್ಟ ಸರ್ ಈ ಜನ ಸರ್ ಜನ ಏನು ಮೀಡಿಯಾ ಮೀಡಿಯ ಏನೇನು ಇದೇ ಸರ ಜನರಲ್ಲಿ ಇದೆ ರೈತರಲ್ಲಿ ಇರ್ತಾರೆ ರೈತರಲ್ಲಿ ಅನುಭವಾಗಿರ್ತಾರೆ ಈಗ ಸರ್ ಎಲ್ಲ ಯಾವುದೋ ಒಂದು ಕಾಯ್ದೆ ಮಾಡೋದು ಯಾವುದೇ ಒತ್ತಡಕ್ಕೆ ಮಾಡಿ ಬಂದ್ ಮಾಡಿಬಿಡೋದು ಈಗ ಪಾಟೀಲ್ ರೇ ಹೇಳಿ ಸರ್ ಇದು ಹತ್ತು ತಿಂಗಳಿಂದ ಪ್ರಾರಂಭ ಆಗಿರತಕ್ಕಂಥ ಪ್ರಕ್ರಿಯೆ ಹೌದು ಸರ್ ವಿಧಾನಸಭೆಯಲ್ಲಿ ಚರ್ಚೆಗೆ ಬಂತು ಹೌದು ಸರ್ ಹಲವಾರು ಜನ ಸದಸ್ಯರುಗಳು ನಾವು ಈ ವಿಧೇಯಕಕ್ಕೆ ವಿರೋಧ ಇಲ್ಲ ಅಂತ ಸ್ವಲ್ಪ ನಮಗೆ ಚರ್ಚೆಗೆ ಅವಕಾಶ ಕೊಡಿ ಅಂತ ಹೇಳಿದ್ರು ನಾನು ಅವರಿಗೆಲ್ಲ ಮನವರಿಕೆ ಮಾಡಿದೆ ಸಮಿತಿ ಮಾಡಿದಾಗ ನ್ಯಾಯಮೂರ್ತಿಗಳನ್ನು ನೇಮಕ ಮಾಡಿದಾಗ ವರದಿ ತ ಎಲ್ಲ ಕೇಳಿದ್ದೀವಪ್ಪ ಆಮೇಲೆ ವಿಧೇಯಕದ ನಕಲಿ ಏನಿತ್ತು ಅಸೆಂಬ್ಲಿ ಮಂಡನೆ ಮಾಡಿದ್ದು ತಿದ್ದುಪಡಿದು ಅದನ್ನು ಕೊಟ್ಟಿದ್ದೆ ಅವರಿಗೆ ಇಷ್ಟೆಲ್ಲ ಆದಮೇಲೂ ಹಿರಿಯ ಸದಸ್ಯರುಗಳು ಪ್ರತಿಪಕ್ಷದ ನಾಯಕರು ಆಡಳಿತ ಪಕ್ಷದ ಎಲ್ಲರೂ ಹೇಳಿದಾಗ ಪ್ರಜಾಪ್ರಭುತ್ವದಲ್ಲಿ ನಾವು ಎಲ್ಲರ ಮಾತಿಗೂ ಬೆಲೆ ಕೊಡಬೇಕಾಗುತ್ತೆ ಮಾನ್ಯ ಸಭಾಧ್ಯಕ್ಷರು ಕೇವಲ ಐದು ವಾರ ಟೈಮ್ ಕೊಟ್ಟಿದ್ದಾರೆ ಐದು ವಾರದ ಒಳಗಾಗಿ ಈ ವಿಧೇಯಕವನ್ನು ಅವರೆಲ್ಲ ಪರಾಮರ್ಶಿಸಿ ನಮಗೆ ಕೊಡ್ತಾರೆ ಅಂತಿಮವಾಗಿ ನಾವು ನಿರ್ಧಾರ ತಗೊಳ್ತೇವೆ ಅರ್ಥವಾಗ್ತಾ ಇದೆಯ ಕೇಳಿ ಕೇಳಿ ದಯಮಾಡಿ ಕೇಳಿ ಯಾವ ಕಾರಣಕ್ಕೂ ವಿಧೇಯಕದ ಅನುಷ್ಠಾನ ನಿಲ್ಲೋದಿಲ್ಲ ಓಕೆ ಉತ್ತಮ ಉತ್ತಮ ಸಲಹೆಗಳು ಮೂಡಿ ಬಂದರೆ ಅದನ್ನು ಗೌರವದಿಂದ ಸ್ವೀಕಾರ ಮಾಡ್ತೇವೆ ಸಾರ್ವಜನಿಕರ ಹಿತ ಮುಖ್ಯ ಯಾರು ಹಣ ಕೊಡೋಕ್ಕೂ ತಯಾರಾಗಿಲ್ಲ ತಗೊಳೋಕ್ಕೂ ಯಾರೂ ತಯಾರಾಗಿಲ್ಲ ನೀವೇನು ಭಯ ಪಡಬೇಡ್ರಿ ನಾನು ಆ ಮನುಷ್ಯ ಅಲ್ಲ ಮತ್ತು ಮುಖ್ಯಮಂತ್ರಿಗಳೇನಿದ್ದಾರೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ನನ್ನ ಜತೆಯಲ್ಲಿ ಈ ವಿಚಾರದಲ್ಲಿ ಸಂಪೂರ್ಣವಾಗಿ ನನ್ನ ಬೆಂಬಲಕ್ಕೆ ನಿಂತಿದ್ದಾರೆ ಅವರ ನೈತಿಕ ಬಲ ನನಗೆ ಇಲ್ಲದೇ ಇದ್ದಿದ್ರೆ ನಾನು ಈ ವಿಧೇಯಕವನ್ನು ಮಂಡನೆ ಮಾಡೋಕ್ಕೆ ಆಗ್ತಿರಲಿಲ್ಲ ಇಡೀ ಸರ್ಕಾರ ನನ್ನ ಎಲ್ಲ ಸಚಿವ ಸಹೋದ್ಯೋಗಿಗಳು ನನ್ನ ಜೊತೆಗೆ ಗಟ್ಟಿಯಾಗಿದ್ದಾರೆ ಯಾರಿಗೂ ಆತಂಕ ಬೇಡ ಶತಾಯಗತಾಯ ನಾವು ಇದೇನಿದೆ ಈ ನಿರ್ಬಂಧ ಇದನ್ನು ಮುಗಿಸಿ ಅನುಷ್ಠಾನಗೊಳಿಸ್ತೇವೆ ಇದು ಜನಸಾಮಾನ್ಯರ ಧ್ವನಿ ಸರ್ ಇದು ಸಹ ರೈತರ ಸಾಲ ಮನ್ನಾ ಅದಕ್ಕಿಂತಲೂ ಪ್ರಮುಖವಾದಂತಹ ನಿರ್ಧಾರ ಈ ಸರ್ಕಾರ ಆತಂಕ ಆಗಿದೆ ಆತಂಕ ಆಗಿದೆ ಸರಿ ಈಗ ಈ ಈ ಒಂದು ವಿಧೇಯಕವನ್ನು ವಿರೋಧಿಸುವಂಥವ್ರು ಬಹಳ ಬಹಳ ದೊಡ್ಡ ಧ್ವನಿಯಲ್ಲಿ ಹೇಳ್ತಾ ಇರುವಂಥದ್ದು ಸರ್ಕಾರ ಸರ್ಕಾರಿ ಆಸ್ಪತ್ರೆಗಳನ್ನು ಸರಿಯಾಗಿ ನಡೆಸೋದಕ್ಕಾಗದೆ ಖಾಸಗಿ ಆಸ್ಪತ್ರೆಗಳ ಮೇಲೆ ನಿಯಂತ್ರಣ ಹೇರೋದು ಹೊರಟಿದ್ದಾರೆ ಅನ್ನುವಂಥದ್ದು ಹೇಗೆ ಉತ್ತರ ಕೊಡ್ತೀನಿ ನೀವು ಅವರಿಗೆ ನಾವು ಒಂದು ಚರ್ಚೆಗೆ ಈ ಥರ ಕೂತ್ಕೊಂಡಾಗ ಇದನ್ನೆಲ್ಲ ಸವಿಸ್ತಾರವಾಗಿ ಚರ್ಚೆ ಮಾಡೋಕ್ಕಾಗೋದಿಲ್ಲ ಎಸ್ ಸೂಕ್ಷ್ಮವಾಗಿ ಸರಳವಾದ ಭಾಷೆಯಲ್ಲಿ ಜನರಿಗೆ ಅರ್ಥ ಆಗುವಂತೆ ಮಾತನಾಡಬೇಕು ಅಂತಂದರೆ ಸರ್ಕಾರ ಒಂದು ದೊಡ್ಡ ಸಮುದ್ರ ಇಡೀ ರಾಜ್ಯದ ಎಲ್ಲ ಜನರ ಆರೋಗ್ಯದ ಹೊಣೆ ನಮ್ಮ ಮೇಲಿರುತ್ತೆ ನಮ್ಮ ವ್ಯವಸ್ಥೆಯಲ್ಲಿ ಲೋಪದೋಷಗಳು ಇಲ್ಲ ಅಂತ ನಾನು ಎಂದೂ ಹೇಳಲಿಲ್ಲ ನಿನ್ನೆ ಕೂಡ ಹೇಳಲಿಲ್ಲ ನಮ್ಮ ಶಕ್ತಿ ಮೀರಿ ಅದನ್ನೆಲ್ಲ ಸುಧಾರಿಸೋದಕ್ಕೆ ಮಾಡ್ತಾ ಇದ್ದೇವೆ ಖಾಸಗಿ ವೈದ್ಯರುಗಳ ಮೇಲೆ ನಾವೇನು ಮಾತನಾಡ್ತಾ ಇಲ್ಲ ಖಾಸಗಿ ಆಸ್ಪತ್ರೆಗಳನ್ನು ನಡೆಸ್ತಕ್ಕಂಥ ಸಂಸ್ಥೆಗಳಿದ್ದಾರಲ್ಲ ಅವರಿಗೆ ನಾವು ಅತ್ಯಂತ ನಮ್ರತೆಯಿಂದ ಏನು ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಅಂದರೆ ಯಾವ ಜನರಿಗೆ ನಾವು ಆರೋಗ್ಯದ ವಿಚಾರದಲ್ಲಿ ಸಹಾಯ ಇಲ್ಲ ಅವರನ್ನು ನೀವು ದಯಮಾಡಿ ಸಹಾಯ ಮಾಡಿ ಅವ್ರಿಗೆ ಆರೋಗ್ಯದ ಸೌಕರ್ಯ ಕಲ್ಪಿಸ್ಕೊಡಿ ದುಡ್ಡು ನಾವು ಕೊಡ್ತೇವೆ ಅಂತ ಹೇಳ್ತಾ ಇದ್ದೇವೆ ಒಂದು ವರ್ಷಕ್ಕೆ ಒಂದು ಸಾವಿರದ ಇಪ್ಪತ್ತೆರಡು ಕೋಟಿ ರೂಪಾಯಿ ಕೊಡ್ತಾ ಇದ್ದೇವೆ ಬೇರೆ ಬೇರೆ ಯೋಜನೆಗಳ ಮುಖಾಂತರ ತೆರಿಗೆದಾರನ ಹಣ ಅತ್ಯಂತ ಸಾಮಾನ್ಯ ಮನುಷ್ಯನ ಹಣ ನಾನು ಅವ್ರಿಗೆ ಕೊಟ್ಟಾಗ ನಾನು ಲೆಕ್ಕ ಕೊಡಬೇಡುವ ಜನರಿಗೆ ನಾನು ಅವಾಗ ಏನು ಹೇಳಿ ಜನರಿಗೆ ಲೆಕ್ಕ ಕೊಡಬೇಕು ನಿಮಗೆ ಲೆಕ್ಕ ಕೊಡಬೇಕು ಅಲ್ವೇ ನಾನು ಇಷ್ಟೇ ಹೇಳಿದ್ದು ನಿಮಗೆ ಉದಾಹರಣೆಗೆ ಹೃದಯದ ಪ್ರಾಬ್ಲಮ್ ಇದೆ ಒಂದು ಸ್ಟೆಂಟ್ ಹಾಕೋಬೇಕು ಹಾಕಬೇಕು ಅಂತ ವೈದ್ಯರು ಹೇಳ್ತಾರೆ ಜಯದೇವ ಅಲ್ಲಿ ಅದಕ್ಕೆ ಐವತ್ತು ಸಾವಿರನೋ ಐವತ್ತೈದು ಸಾವಿರನೋ ಆಗುತ್ತೆ ನೀವೆಲ್ಲ ಕೂತ್ಕೊಳ್ಳಿ ಪ್ರೈವೇಟ್ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ಸ್ ಅವರು ಕೂತ್ಕೊಳ್ಳಿ ಜಯದೇವದವರು ಕೂತ್ಕೊಳ್ಳಿ ನಿಮ್ಮಂಥ ಇಂಡಿಪೆಂಡೆಂಟ್ ಪೀಪಲ್ಲೂ ಕೂತ್ಕೊಳ್ಳಿ ಎಲ್ಲ ಚರ್ಚೆ ಮಾಡಿ ನಿಮಗೆ ಎಷ್ಟು ಎಕ್ಸ್ಟ್ರಾ ಆಗ್ಬೋದು ಅಂತ ಹೇಳಿ ಎಸ್ ಐವತ್ತು ಐವತ್ತೈದರದನ್ನು ಇರೋದನ್ನ ಅರುವತ್ತು ಎಪ್ಪತ್ತು ಎಪ್ಪತ್ತೈದು ಹೇಳಿ ನೀವು ಮಲೇಷ್ಯಾದಲ್ಲಿರೋ ಒಂದು ಹಾಸ್ಪಿಟ್ಲಲ್ಲಿ ಒಂದು ಲಕ್ಷ ಹೇಳ್ತೀರಿ ಜಯನಗರಕ್ಕೆ ಹೋದರೆ ಎರಡು ಲಕ್ಷ ಹೇಳ್ತೀರಿ ಬನ್ನೇರ್ಘಟ್ಟಕ್ಕೆ ಹೋದ್ರೆ ಮೂರು ಲಕ್ಷ ಹೇಳ್ತೀರಿ ಏನು ಆ ಸ್ಟೆಂಟ್ಗೆ ಬೆಳ್ಳಿ ಬಂಗಾರ ಹಾಕಿರ್ತೀರ ನಾವು ನಿಮ್ಗೆ ಏನು ವಿನಂತಿ ಮಾಡ್ತಾ ಇದ್ದೇವೆ ಅಂದರೆ ನೀವೆಲ್ಲ ನಮ್ಮಲ್ಲಿ ಎಂಪೈರಲ್ ಆಗಿದ್ದೀರಿ ಎಂಪೈರಲ್ ಆದವ್ರಿಗೆ ನಾವು ರಿಯಂಬರ್ಸ್ ಮಾಡಬೇಕು ಹಣ ಕೊಡಬೇಕು ನಾವು ನಿಮ್ಗೆ ಅವ್ರಿಗೆ ಚಿಕಿತ್ಸೆ ಕೊಟ್ಟರೆ ನನಗೊಂದು ಅಂದಾಜು ಸಿಗಬೇಕಲ್ಲ ಸ್ಟೆಂಟ್ ಹಾಕಲಿಕ್ಕೆ ಅದು ಯಾವುದೇ ಹಾಸ್ಪಿಟಲಲ್ಲಿ ಹೋಗಲಿ ರಾಜ್ಯದಲ್ಲಿ ಲೆಕ್ಕ ಸರ್ಕಾರದಿಂದ ಖರ್ಚು ಮಾಡೋ ಹಣಕ್ಕೆ ಜನರಿಗೆ ಲೆಕ್ಕ ಕೊಡಬೇಕು ಜವಾಬ್ದಾರಿ ನನ್ನ ಮೇಲಿಲ್ವ ಅದಕ್ಕೆ ನಾನು ಕೇಳ್ತಾ ಇರೋದು ಯಾರು ಯಾವುದೇ ಮೂಲೆಯಲ್ಲಿರಲಿ ಶಿವಮೊಗ್ಗದಲ್ಲಿರಲಿ ಗುಲ್ಬರ್ಗದಲ್ಲಿರಲಿ ರಾಯಚೂರಿನಲ್ಲಿ ಅವರಲ್ಲಿ ಹಾಸ್ಪಿಟ್ಲಿಗೆ ಹೋಗಿ ನನಗೆ ಹೃದಯದ ಪ್ರಾಬ್ಲಮ್ ಇದೆ ಸ್ಟೆಂಟ್ ಹಾಕಬೇಕು ಅಂತ ಡಾಕ್ಟರ್ಗಳು ಹೇಳಿದಾಗ ಅದರ ರೇಟ್ ಇಷ್ಟು ಅಂತ ಅವ್ರಿಗೂ ಗೊತ್ತಿರಬೇಕು ನಮಗೂ ಗೊತ್ತಿರಬೇಕು ಇದಕ್ಕೆ ಯಾಕೆ ಅಂತ ಅಡ್ಡ ನಾನು ನಾನು ಫಿಕ್ಸ್ ಮಾಡ್ತಾ ಇಲ್ಲ ಈಗ ಮೊಣಕಾಲು ಸೌದೋಗಿದೆಯಪ್ಪ ನಿಮಗೆ ನೀ ರೀಪ್ಲೇಸ್ಮೆಂಟ್ ಆಗಬೇಕು ಗೊತ್ತಿರಬೇಕಲ್ವಾ ಹೌದು ಹೌದು ನಾನು ಮಾಡ್ತೀನಿ ರೇಟ್ ಫಿಕ್ಸ್ ಮಾಡ್ತೀನ ಅದಕ್ಕೆ ಯಾರು ಮೂಳೆ ತಜ್ಞರು ಇದ್ದಾರೋ ಅವರೆಲ್ಲ ಕೂತು ಚರ್ಚೆ ಮಾಡಿ ಎಷ್ಟಾಗ್ಬೋದು ಅಂತ ಹೇಳ್ತೀವಿ ಅದನ್ನು ಬೋರ್ಡ್ ಹಾಕಿ ಅಲ್ಲಿ ತೋರಿಸ್ರಿ ಜನರಿಗೆ ಗೊತ್ತಿಲ್ಲ ಎಲ್ಲದಕ್ಕಿಂತ ಎಲ್ಲದಕ್ಕಿಂತ ದೊಡ್ಡ ತಮಾಷೆ ಅಂದರೆ ವಿಧೇಯಕ ರೇಟ್ಗಳನ್ನು ಫಿಕ್ಸ್ ಮಾಡಿಲ್ಲ ರೇಟ್ ಎಷ್ಟು ಇಡಬೇಕು ಅಂತ ಚರ್ಚೆ ಮಾಡೋಣ ಬನ್ನಿ ಅಂತ ಕರೆದಿದ್ದಷ್ಟೇ ಶ್ರೀಧರ್ ಅಂತ ಬಳ್ಳಾರಿಯಿಂದ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ನಮಸ್ಕಾರ ಶ್ರೀಧರ್ ಅವರೇ ಸರ್ ನಮಸ್ಕಾರ ಸರ್ ಮಾತಾಡಿ ಸಚಿವರ ಜೊತೆ ಮಾತಾಡಿ ಸರ್ ಫಸ್ಟ್ ಆಫ್ ಆಲ್ ನಮಗೆ ರಮೇಶ್ ಕುಮಾರ್ ಸರ್ಗೆ ಎಂಟ ಕೇಳ್ಬೇಕು ಸರ್ ಸರ್ ಏನಂದ್ರೆ ನಮ್ದು ಬಳ್ಳಾರಿ ಉನಾಳ ತಾಲೂಕು ಇಟಿ ಗ್ರಾಮ ಅಂತ ಹೇಳಿ ಸರ್ ನಾವು ನಮ್ಮ ತಮ್ಮನ್ ಮಗಳನ್ನ ಇದಕ್ಕೆ ಬಿಜಾಪುರ್ ಕಳ್ಸಿ ಸರ್ ನಮ್ ಚಿಕ್ಕಮ್ಮ ಇದಕ್ಕೆ ಮನೆಗೆ ಅಲ್ಲಿ ಬೇಜೆ ಆಯ್ತು ಬೇಜೆ ಆಯ್ತು ಒಂದು ಇವರು ಎಂ ಬಿ ಪಾಟೀಲ್ ಹಾಸ್ಪಿಟ್ಲಿಗೆ ಸೇರ್ತಿದ್ರು ಸರ್ ಐದೇ ದಿವಸ ಆದ್ರೂ ಬೇದಿ ಕಮ್ಮಿ ಆಗ್ಲಿಲ್ಲ ಸರ್ ಸರ್ ಇದು ಏನಂದ್ರೆ ಅಂದ್ರೆ ಹಾಸ್ಪಿಟಲ್ ಮಾತ್ರ ಒಳ್ಳೆ ಹಾಸ್ಪಿಟಲ್ ಸರ್ ಒಳ್ಳೆ ಕ್ಲೀನ್ ಒಳ್ಳೆ ಚೀಪ್ ರೇಟ್ ಎಲ್ಲ ಚೆನ್ನಾಗಿದೆ ಏನಂದ್ರೆ ಒಳ್ಳೆ ಡಾಕ್ಟರ್ ಇಲ್ಲ ಸರ್ ದೊಡ್ಡ ಹಾಸ್ಪಿಟ್ಲಿಗೆ ಐದು ದಿವಸ ಆದ್ರೂ ಬೇದಿಕ್ ಕಮ್ಮಿ ಆಗುತ್ತೆ ನಾವು ಮತ್ತೆ ಡಿಸ್ಚಾರ್ಜ್ ಮಾಡ್ತೀವಿ ಬಂದಿ ಸರ್ ಡಿಸ್ಚಾರ್ಜ್ ಮಾಡ್ತೀವಿ ಒಂದೇ ಒಂದು ಲುಮ್ ಗುಳಿ ಅರ್ಧ ಭಾಗ ಹಾಕಿದ್ವಿ ಸರ್ ಆಟೋಮೆಟಿಕ್ ಕಟ್ ಆಗಿಬಿಡ್ತು ಸರ್

ಓಕೆ ಈಗ 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 ರಮೇಶ್ ಕುಮಾರ್ ಅವರು ಮಂಡಿಸೋದು ಮಂಡಿಸಿರುವಂತಹ ವಿಧೇಯಕದಲ್ಲಿ ಇಂಥ ಸಮಸ್ಯೆಗಳಾದಾಗ ಅದನ್ನ ನೀವು ಹೇಳ್ಕೊಳ್ಳೋದಕ್ಕೆ ಜಿಲ್ಲಾ ಮಟ್ಟದಲ್ಲಿ ಒಂದು ಸಮಿತಿ ಇರಬೇಕು ಅನ್ನೋ ನಿರ್ಧಾರ ಮಾಡಿದ್ರು ಇವರು ಕುಂದು ಕೊರತೆ ಪರಿಹಾರ ಸಮಿತಿ ಅಂತ ಅಂದ್ರೆ ಒಂದು ಸಮಿತಿ ಇರುತ್ತೆ ಆ ಸಮಿತಿ ಎದುರಿಗೆ ನಾವು ಹೋದ್ವಿ ಟ್ರೀಟ್ಮೆಂಟ್ ಕೊಟ್ಟರು ಏನು ಹುಷಾರಾಗ್ಲಿಲ್ಲ ಎಷ್ಟು ಬಿಲ್ ಮಾಡಿದ್ದಾರೆ ಅಂತ ನಿಮ್ಮ ಸಮಸ್ಯೆ ಆಗಿದ್ದಾರು ಹೇಳ್ಕೋಬೇಕಲ್ಲ ನೀವು

ಲೈವ್ ಹಂಡ್ರೆಡ್ ಅಂತ ಒಂದು ಹಾಸ್ಪಿಟಲ್ ಇದೆ ಸರ್ ಬೆಂಗ್ಳೂರಲ್ಲಿ ಚಿನ್ಚಂದ್ರ ಹತ್ರ ಒಂದು ಹಾಸ್ಪಿಟಲ್ ಇದೆ ಲೈವ್ ಹಂಡ್ರೆಡ್ ಅಂತ ಅಲ್ಲಿ ನಮ್ದು ಯಾರಿಗೋ ಬ್ರದರ್ಗೆ ಗೆ ಹುಷಾರಿ ತೋರ್ಸಕಂತ ಹೋದ್ರಪ್ಪ ಅಂದ್ರೆ ಪಕ್ಕದ ಬೆಡ್ನಾರು ಒಂದು ಆಪರೇಷನ್ ಇದೆ ಸರ್ ಕಾಲಿಂದ ಆಪರೇಷನ್ ಮಾಡಕಂತ ಹೋದ್ರೆ ಆ ಕಾಲ್ ಬಿಟ್ಟು ಪಕ್ಕ ಕಾಲ್ ಆಪರೇಷನ್ ಮಾಡಿದ ಗಾಯ ಆಗಿದೆ ಅಂತ ಹಿಂಗಾದಾಗ ಹಿಂಗ ಆದಾಗ ಪೇಷಂಟ್ ಕಡೆಯವ್ರಿಗೆ ಎಲ್ಲಿಗೆ ಹೋಗ್ಬೇಕು ಯಾರನ್ನ ಕೇಳಬೇಕು ಧನ್ಯವಾದ ಧನ್ಯವಾದ ಶ್ರೀಧರ್ ಅವರು ಎಷ್ಟೊತ್ತು ಮಾತನಾಡಿದ ಮೆಡಿಕಲ್ ನೆಗ್ಲಿಜೆನ್ಸ್ ಕೇಸ್ಗಳು ಕೂಡ ನಮ್ಮ ಹತ್ರ ಸಾಕಷ್ಟು ಬರುತ್ತೆ ಈಗ ರೋಗಿಗಳಿಗೆ ಎಲ್ಲರೂ ಒಂದು ಒಂದು ಅಪಿಲಿಯೇಟ್ ಅಂತ ಸರ್ ಇಂಥವ್ರ ಹತ್ರ ಹೋದ್ರೆ ನಮ್ಗೆ ನ್ಯಾಯ ಸಿಗುತ್ತೆ ಅನ್ನೋದು ಆ ವ್ಯವಸ್ಥೆ ಈಗಾಗಲೇ ಇದೆ ಅಂತ ಅನೇಕ ಖಾಸಗಿ ಆಸ್ಪತ್ರೆಗಳು ಹೇಳ್ತಾರೆ ಈಗ ಅವರಾದರೂ ಸರಿ ಇರ್ಬೇಕು ನಾನಾದರೂ ಸರಿ ಇರ್ಬೇಕು ಹೌದು ಎರಡು ಸಾವಿರದ ಏಳನೇ ಇಸ್ವಿಯಲ್ಲಿ ಜಾರಿಗೆ ಬಂದಂಥ ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಆ್ಯಕ್ಟ್ಗೆ ಅದಕ್ಕೆಲ್ಲ ಅವಕಾಶ ಇದ್ದಿದ್ರೆ ಈಗ ಪುನಃ ತಿದ್ದುಪಡಿ ತರಕ್ಕೆ ನನಗೇನಾದರೂ ಮುಚ್ಚಿಡ್ದಿದೆಯಾ ನಾನು ಹಂಗೆ ನಾನು ನಿಮಗೆ ನನಗೆ ಅರ್ಥವೇ ಇಲ್ಲ ಯಾಕೆ ಆಯ್ತಪ್ಪ ಹಾಗಾದರೆ ಇಷ್ಟು ಕಂಪ್ಲೇಂಟ್ಸ್ ನಾನು ಹೇಳ್ಕೊಡ್ತಾಯಿದ್ದೇನೆ ಈಗ ಅವರಿಗೆಲ್ಲ ಇಲ್ಲ ಅವರಾಗಲೇ ಹೇಳ್ತಾರೆ ಮತ್ತು ಇವೆಲ್ಲ ಇದೆಯಲ್ಲ ಹಾಗಾದ್ರೆ ಯಾರು ಕರೆಕ್ಟ್ ನೀವು ಕರೆಕ್ಟಾ ನಾನು ಕರೆಕ್ಟಾ ಈ ಕಂಪ್ಲೇಂಟ್ಸ್ ಈಗ ನೀವು ಬರ್ತಲೇ ಇದೆ ನಿಮಗೆ ನೀವು ಸ್ಟ್ರೀಮ್ ಲೈನ್ ಮಾಡ್ತಾ ಇದ್ದೀರಿ ಹೌದು ಈ ಕ ಈ ಥರದ ಕಂಪ್ಲೇಂಟ್ಸ್ ನಿಮಗೆಷ್ಟು ಬಂದಿರ್ಬೋದು ನನಗೆಷ್ಟು ಬಂದಿರ್ಬೋದು ಅದಕ್ಕೆ ಈಗಿರೋ ಕಾನೂನಲ್ಲಿ ಅವಕಾಶ ಇದ್ದು ಅದು ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದ್ದರೆ ಈ ಕಂಪ್ಲೇಂಟ್ಸ್ ಯಾಕೆ ಬರ್ತಾ ಇತ್ತು ಯೋಚನೆ ಮಾಡಬೇಕಲ್ಲ ಎಸ್ ನಮ್ಮ ಜೊತೆ ಇನ್ನೊಬ್ಬ ಕಾಲರ್ ಇದ್ದಾರೆ ನಾಗರಾಜ್ ಅಂತ ದಾವಣಗೆರೆಯಿಂದ ನಮಸ್ಕಾರ ನಾಗರಾಜ್ ಅವರೇ ಸರ್ ನಮಸ್ಕಾರ ನಾಗರಾಜ್ ಅಂತ ಹೇಳಿ ಹೇಳ್ರಿ ಟೀಚರು ಹೇಳ್ರಿ ಸರ್ ರಮೇಶ್ ಕುಮಾರ್ ಸರ್ ತುಂಬಾ ಧನ್ಯವಾದ ಅವರ ಪ್ರಾಮಾಣಿಕತೆ ಮತ್ತು ಸಾರ್ವಜನಿಕ ಕಳಗಳಿಗೆ ಸಂಜೆ ಡ್ಯೂಟಿ ಮುಕ್ತಂ ಬಂದಾಗ ನ್ಯೂಸ್ ನೋಡಿದಾಗ ಅವರು ಒಂದು ಕೆಲವೊಂದು ಮಾತುಗಳನ್ನ ಅಸೆಂಬ್ಲಿಯಲ್ಲಿ ಮಾತಾಡ್ತಕ್ಕಂಥದ್ದನ್ನ ಕೇಳಿದೆ ಸರ್ ನನಗೆ ಒಂಥರ ಏನೋ ಒಂದು ಏನೋ ಒಂಥರ ಅಳು ಬರೋ ಮಟ್ಟಕ್ಕೆ ಆಯ್ತು ಅವ್ರ ಮಾತು ಯಾಕಂದ್ರೆ ಆ ಬಿಲ್ಲನ್ನ ಆ ವಿರೋಧ ಪಕ್ಷದ ವಿರೋಧ ಮಾಡ್ಬೇಕಾದ್ರೆ ಮಾತಾಡ್ತಕ್ಕಂತ ಶೈಲಿ ಅವರು ತಾಳ್ಮೆ ತುಂಬಾನೇ ಇಷ್ಟ ಆಯ್ತು ನನಗೆ ನಿಜವಾದ ಸಾಮಾಜಿಕ ಕಳೆಕಳಿ ಇರೋದಂದ್ರೆ ಸರ್ ಅಂತ ಹೇಳ್ಬೋದು ಸರ್ ಇದಕ್ಕೂ ಮುಂಚೆ ನಾನು ಇದರಲ್ಲಿ ಮೊನ್ನೆ ಶಿಕ್ಷಣದ ಬಗ್ಗೆ ಮಾತಾಡ್ತಾ ಇದ್ರು ಸರ್ ಆ ಯಾರೋ ಶಾಸಕರು ಏನಂತಂದ್ರು ಇಲ್ಲ ಕನ್ನಡ ಅನ್ನೋದಿಲ್ಲ ಹಾಗೆ ಹೀಗೆ ಅಂತ ಏನೇನೋ ಮಾತಾಡ್ತಿತ್ತು ಸರ್ ಒಂದ್ ಮಾತು ಹೇಳಿದ್ರು ಶಿಕ್ಷಣ ನಿಮ್ಮ ನಿಮ್ಮ ಶಾ ಮಕ್ಕಳನ್ನ ಗೋರ್ಮೆಂಟ್ ಶಾಲೆಗೆ ಸೇರ್ಸಲ್ಲ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ ಓಪನ್ ಮಾಡ್ಕೊಂತೀರಾ ಹಾಗಿದ್ದಾಗ ಕನ್ನಡ ಕನ್ನಡ ಅಂತ ಹೊಡೆದಾಡ್ತೀರಲ್ಲ ಎಲ್ಲಿದೆ ನಿಮಗೆ ಪ್ರಾಮಾಣಿಕತೆ ಅನ್ನೋದನ್ನ ಮಾತಾಡಿದ್ರು ನಿಜವ್ ಇಂಥ ಮಾತುಗಳು ಅಗ್ಲಿ ಮಾತಾಡ್ತಾರಂತಂದ್ರೆ ರಿಯಲಿ ಗ್ರೇಟ್ ಅವರು ನಾಗರಾಜ್ ಅವರೇ ಈಗ ಈಗ ನಾವು ಈ ವಿಧೇಯಕದ ಬಗ್ಗೆ ಮಾತನಾಡ್ತಾ ಇದೀವಿ ಎಸ್ ಯಸ್ ಎಸ್ ಸರ್ ಅದನ್ನ ಅದಕ್ಕೆ ಬರ್ತೀನಿ ನಮ್ಮ ಮೊದಲನೇ ಕಾಲರ್ ಹೇಳಿದ್ರು ರೈತರ ಸಾಲ ಮನ್ನಾಗಿಂತಲೂ ಕೂಡ ಸಮಾಜದ ಮೇಲೆ ದೊಡ್ಡ ಪರಿಣಾಮ ಬೀರುವಂತಹ ವಿಧೇಯಕ ಇದು ಹೌದು ಹೌದು ಸರ್ ನಾವೊಬ್ಬ ಈ ಕಾನೂನು ಎಷ್ಟು ಒಳ್ಳೇದಿದೆ ಅಂತಂದ್ರೆ ಎಷ್ಟು ಜನ ಬಡವರಿಗೆ ಹೆಲ್ಪ್ ಆಗುತ್ತೆ ಆದ್ರೆ ನಾವೇನು ನಾವು ಉಳ್ಳವರು ಇದಾರಲ್ವಾ ಯಾಕಂದ್ರೆ ಈಗ ದೊಡ್ಡ ದೊಡ್ಡ ಮೆಡಿಕಲ್ ಇದನ್ನ ಓಪನ್ ಮಾಡ್ಕೊಂಡು ಆಸ್ಪತ್ರೆಗಳನ್ನ ಇದಾರಲ್ವಾ ಬರೇ ಬರೆಯುವಿನಃ ಬಡವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಆಮೇಲೆ ಮಧ್ಯದಲ್ಲಿರತಕ್ಕೂ ಇದು ಇದರಿಂದ ಏನು ತೊಂದ್ರೆ ಅದ ಜನಸಾಮಾನ್ಯ ಒಬ್ರು ಸ್ಕೂಲ್ ಟೀಚರ್ ಅರ್ಥ ಮಾಡ್ಕೊಂಡಿರೋದು ಸರ್ ಡಾಕ್ಟರ್ಗಳಿಗೆ ಏನು ತೊಂದರೆ ಆಗುವಂಥದ್ದಲ್ಲ ಇದು ಹ್ಮ್ ನನಗನ್ಸುವಂಥದ್ದು ನಾನು ನಾನು ಮಾತಾಡ್ತೀನಿ ಅವ್ರ ಹತ್ರ ಡಾಕ್ಟರ್ಸ್ ಹತ್ರ ಮಾತನಾಡುವಂಥ ಪ್ರಯತ್ನ ಮಾಡ್ತೀವಿ ಇಷ್ಟು ದಿವಸ ನಮ್ಮನ್ನು ಯಾರು ಕೇಳಿರ್ಲಿಲ್ಲ ಯಾಕೆ ಇವ್ರು ಬಂದು ಈಗ ಕೇಳ್ತಾ ಇದ್ದಾರೆ ಅವರು ಬೇಸಿಕ್ ಪ್ರಶ್ನೆ ನನಗೆ ನನಗಿಸ್ತಾ ಇರೋರು ರಮೇಶ್ ಕುಮಾರ್ ಅವರು ನಾನು ಅರ್ಥ ಮಾಡ್ಕೊಂಡು ನಂಗೆ ಇಷ್ಟು ದಿವಸ ಯಾರು ಕೇಳಿದ್ರು ನಮ್ಮನ್ನ ನಾವು ಕೊಟ್ಟಿರೋ ಟ್ರೀಟ್ಮೆಂಟ್ ನಿಜ ನಾವು ಮಾಡಿರೋ ಬಿಲ್ ಏ ನಿಜ ಇಷ್ಟು ದಿವಸ ಯಾರೂ ಕೇಳಿರಲಿಲ್ಲ ಈಗ ಯಾರು ರಮೇಶ್ ಕುಮಾರ್ ಏಕಾಏಕಿ ಬಂದು ಕೇಳ್ತಿದ್ದಾರೆ ನಮ್ಮನ್ನು ನನ್ನ ನನಗೆ ಬೇಸಿಕ್ ಅಬ್ಜೆಕ್ಷನ್ ಅಷ್ಟೇ ಅನ್ನಿಸ್ತಾ ಇದೆ ರಮೇಶ್ ಕುಮಾರ್ ಅವರು ಬಹುಶಃ ಇಸ್ಯೂಸೈ ಇದ್ದವ್ರಿಗೆ ಅವ್ರ ಸುತ್ತಮುತ್ತ ಅವ್ರ ಮನೆಯವ್ರಿಗೆ ಅವ್ರಿಗೆ ಬೇಕಾದವ್ರಿಗೆ ಅವ್ರ ಸ್ನೇಹಿತರಿಗೆ ಈ ಕಷ್ಟ ಆಗಿರಲಿಲ್ಲ ಅಂತ ಕಾಣುತ್ತೆ ನನಗೆ ನೋವು ನೇರವಾಗಿ ನನಗೆ ಟಚ್ ಆಗಿತ್ತು ನಾನು ಈ ಜವಾಬ್ದಾರಿ ಸ್ಥಾನದಲ್ಲಿದ್ದು ಯಾವ ಸಮಾಜದಿಂದ ನಾನು ಬೆಳೆದು ಬಂದಿದ್ದೀನಿ ಯಾವ ವರ್ಗದಿಂದ ನಾನು ಬೆಳೆದು ಬಂದಿದ್ದೀನಿ ಅವ್ರ ಭಾವನೆಗಳನ್ನು ಪ್ರತಿನಿಧಿಸದೆ ಹೋದರೆ ಪ್ರತಿಧ್ವನಿಸದೆ ಹೋದರೆ ಅದಕ್ಕೆ ಅನುಗುಣವಾಗಿ ನಡ್ಕೊಳ್ಳದೆ ಹೋದರೆ ನನ್ನ ಯಾತಕ್ಕೆ ಮಂತ್ರಿ ಆಗಿರೋದು ಎಸ್ ಏನು ಊಟ ಮಾಡೋಕ್ಕ ಅಥವಾ ಜನರ ಹೆಸರಲ್ಲಿ ಏನಾದರೂ ಕಬಳಿಸೋದಕ್ಕೆ ಋಣ ತೀರಬೇಕಲ್ಲ ಜೀವ ಯಾವಾಗ ಹೋಗುತ್ತೋ ನಮಗೆ ಗೊತ್ತಿಲ್ವಲ್ಲ ಸಾರ್ಥಕವಾಗಿ ಬದುಕಬೇಕಲ್ಲ ಇಲ್ಲ ನೀವು ಭಾವನಾತ್ಮಕವಾಗಿ ಮಾತಾಡ್ತೀರಿ ಆದರೆ ಇದನ್ನು ವಿರೋಧಿಸೋರು ಬ್ಯಾಲೆನ್ಸ್ ಶೀಟ್ ಇಟ್ಕೊಂಡು ಮಾತಾಡ್ತಾರೆ ನಮ್ಮ ಆಸ್ಪತ್ರೆ ಇಷ್ಟು ದೊಡ್ಡ ಆಸ್ಪತ್ರೆ ಕಟ್ಟಿದ್ದೀವಿ ನೀವೇನೊಂದು ರೂಪಾಯಿ ಕೊಟ್ಟಿದ್ರ ಅದಕ್ಕೆ ಕೊಟ್ಟಿಲ್ಲ ನಾವು ದುಡ್ಡಾಗಿ ಕಟ್ಟಿದ್ದೀವಿ ಕೊಟ್ಟಿಲ್ಲ ನಾವು ನಿಮ್ಮ ಆಸ್ಪತ್ರೆಗೆ ದುಡ್ಡು ಕೊಟ್ಟಿಲ್ಲ ನಿಮ್ಮ ಆಸ್ಪತ್ರೆಯಲ್ಲಿ ನಮ್ಮದು ಶೇರು ಇಲ್ಲ ಆದರೆ ನಿಮ್ಮ ಆಸ್ಪತ್ರೆಯನ್ನು ನಾವು ಎಂಪ್ಯಾನಲ್ಲಿ ಮಾಡ್ಕೊಂಡಿದ್ದೀವಿ ನೀವು ನೋಡ್ತಕ್ಕಂಥ ಪೇಷಂಟ್ಸಿಗೆ ನಾನು ದುಡ್ಡು ಕೊಡ್ತಾ ಇದ್ದೀನಿ ಆ ದುಡ್ಡಿಗೆ ನಾನು ಲೆಕ್ಕ ಕೊಡಬೇಕಾಗಿ ನೀವು ಹೆಸರ ಕೇಳಿದ್ರೂ ನಮ್ಮ ಉತ್ತರ ಇಷ್ಟೇ ಹೌದು ಎಸ್ ಈಗ ಊರಲ್ಲಿ ಒಂದು ದೇವಸ್ಥಾನ ಇರುತ್ತೆ ಊರು ಜನ ಎಲ್ಲ ಸೇರಿ ಅಲ್ಲಿ ದೇವರ ಕಾರ್ಯಕ್ರಮಗಳು ಮಾಡೋದಕ್ಕೆ ಹಣ ಕೊಟ್ಟಿರ್ತಾರೆ ಸಮಿತಿ ಇರುತ್ತೆ ಅವ್ರಿಗೆ ಜನರಿಗೆ ಲೆಕ್ಕ ಕೊಡಬೇಕು ಧರ್ಮದರ್ಶಿಗಳಲ್ವ ಅವರು ಈ ಕರ್ನಾಟಕ ಸರ್ಕಾರದ ಟ್ರೆಷರಿಗೆ ಮುಖ್ಯ ಧರ್ಮದರ್ಶಿ ಶ್ರೀಮಾನ್ ಸಿದ್ದರಾಮಯ್ಯನವರು ಜನರ ನಂಬಿಕೆಯ ವಾರಸ್ದಾರರಾಗಿ ನಾವೆಲ್ಲ ಆ ಆ ನಿಧಿ ಏನಿದೆ ಅದಕ್ಕೆ ವಾರಿಸಿದಾರರು ನಮ್ಮ ಕೆಲಸ ಏನು ನಾವು ನಾಗ್ರಹವಿನಂತೆ ಹೆಡೆ ಎತ್ಕೊಂಡು ಆ ನಿಧಿಯನ್ನು ಕಾಪಾಡಬೇಕು ನಿಷ್ಠೆಯಿಂದ ತಿಂದ ಅನ್ನಕ್ಕೆ ಋಣ ಇಟ್ಟುಕೊಂಡು ಕಳ್ಳ ಬಂದರೆ ಬೊಗಳತಕ್ಕಂಥ ನಾಯಿಯಂತೆ ಬೊಗಳಬೇಕು ಆ ನಿಧಿ ಹತ್ತಿರಕ್ಕೆ ಯಾರನ್ನೂ ಬರೆಸ್ಬಾರ್ದು ಅದು ಯಾರಿಗೆ ಸಲ್ಲಬೇಕು ಅವರಿಗೆ ಸಲ್ಲುವಂತೆ ಮಾಡಬೇಕು ಜನರು ಋಣ ತಿನ್ಬೇಕಲ್ವಾ ಒಟ್ಟಾರೆ ಉದ್ದೇಶ ಇಷ್ಟೇ ವೈದ್ಯರು ಮತ್ತು ನರ್ಸ್ಗಳು ಒಂದು ಪ್ರಮಾಣ ವಚನವನ್ನು ಸ್ವೀಕರಿಸಿರ್ತಾರೆ ಜಾಬಿಗೆ ಜಾಯ್ನ್ ಆಗೋಕ್ಕಿಂತ ಮುಂಚೆ ಆ ಪ್ರಮಾಣವಚನ ಇನ್ನೊಂದು ಸಲ ನೆನಪಿಸುವಂಥ ಪ್ರಯತ್ನ ಆಗ್ತಾ ಇದೆ ಅಷ್ಟೆ ಅದನ್ನು ನೆನಪಿಸ್ಕೊಳ್ಳಿ ಇನ್ನೊಂದು ಸಲ ಯಾವ ರೀತಿಯಾದಂಥ ವಚನ ಸ್ವೀಕರಿಸಿದ್ರಿ ಮತ್ತು ನೀವು ಏನು ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಆರೋಗ್ಯ ಸಚಿವರಾದ ರಮೇಶ್ ಕುಮಾರ್ ಅವರ ಜೊತೆ ನಾವು ಮಾತನಾಡ್ತಾ ಇದ್ದೀವಿ ಒಂದು ವಿಧೇಯಕವನ್ನು ಮಂಡಿಸಿದ್ದಾರೆ ರಮೇಶ್ ಕುಮಾರ್ ಅವರು ಆ ವಿಧೇಯಕ ರಮೇಶ್ ಕುಮಾರ್ ಅವರು ಅಂದುಕೊಂಡಂತೆ ಜಾರಿಗೆ ಬಂದದ್ದೇ ಆದರೆ ಮಧ್ಯಮ ವರ್ಗದವರು ಬಡವರು ಖಾಸಗಿ ಆಸ್ಪತ್ರೆಗಳಿಗೆ ಹೋಗೋದಕ್ಕೆ ಭಯ ಪಡಬೇಕಾಗಿಲ್ಲ ಒಂದು ಕ್ಲಿಯರ್ ಪಿಕ್ಚರ್ ಇರುತ್ತೆ ಇಂಥ ಟ್ರೀಟ್ಮೆಂಟ್ ನಮ್ಮವ್ರಿಗೆ ಬೇಕಾಗಿದೆ ಅದಕ್ಕೆ ಇಷ್ಟು ಖರ್ಚಾಗುತ್ತೆ ಹೆಚ್ಚು ಕಡಿಮೆ ಆದರೆ ಖಾಸಗಿ ಆಸ್ಪತ್ರೆಗಳವರು ನಮ್ಮ ಎದೆ ಮೇಲೆ ಒದ್ದು ದುಡ್ಡು ವಸೂಲಿ ಮಾಡೋದಕ್ಕಂತೂ ಆಗೋದಿಲ್ಲ ಅಂಥದ್ದೊಂದು ವಿಧೇಯಕ ನಮ್ಮ ರಾಜ್ಯದಲ್ಲಿದೆ ಅನ್ನುವ ಧೈರ್ಯವನ್ನು ಇಟ್ಟುಕೊಂಡು ಬಡವರು ಮಧ್ಯಮ ವರ್ಗದವರು ಖಾಸಗಿ ಆಸ್ಪತ್ರೆಗೆ ಹೋಗಬಹುದು ಸರ್ ತಾವು ವಿಧೇಯಕವನ್ನು ಸಂದರ್ಭದಲ್ಲಿ ಕೆಲವೊಂದಷ್ಟು ಬದಲಾವಣೆಗಳನ್ನು ಕೂಡ ಮಾಡಿದರೆ ಆರು ತಿಂಗಳಿಂದ ಮೂರು ವರ್ಷಗಳವರೆಗೆ ಜೈಲು ಶಿಕ್ಷೆಯನ್ನು ಕೂಡ ಕೊಡಬಹುದು ಅನ್ನುವಂಥದ್ದಿತ್ತು ಸರಿ ಅದನ್ನು ಕೈ ಬಿಡೋಣ ಕೊನೆ ಪಕ್ಷ ನೀವು ದಂಡ ಕೊಡೋದಕ್ಕಾದ್ರೂ ತಯಾರಾಗಿರಿ ಈ ಮಾತುಕತೆ ಒಂದು ವೇಳೆ ಮುಂದುವರೆದದ್ದೇ ಆದರೆ ಅಂಥ ಇನ್ನಷ್ಟು ಬದಲಾವಣೆಗಳನ್ನು ನೋಡಬಹುದು ಆವಾಗ ತಾವು ಮಂಡಿಸಿರುವ ವಿಧೇಯಕ ವೀಕ್ ಆಗಿಬಿಡುತ್ತ ಮೂಲಭೂತ ವಿಚಾರಗಳು ಏನಿದ್ದಾವೆ ಪರಸ್ಪರ ಸಮಾಲೋಚನೆ ಮಾಡಿ ಪರಿಣಿತರ ಜೊತೆಗೆ ವಿಶ್ವಾಸಕ್ಕೆ ತಗೊಂಡು ಖಾಸಗಿ ವಲಯವನ್ನು ಸೇರಿಸಿ ಎಸ್ ಯಾವ ಯಾವ ಚಿಕಿತ್ಸೆಗೆ ಎಷ್ಟು ಕೊಡಬೇಕಾಗುತ್ತೆ ಅನ್ನೋದು ರಾಜ್ಯವ್ಯಾಪಿಯಾಗಿ ಸಾರ್ವಜನಿಕರ ಗಮನಕ್ಕೆ ತರೋದಕ್ಕೆ ನಿಮ್ಮ ನಿಮ್ಮ ಆಸ್ಪತ್ರೆಯ ಆವರಣದಲ್ಲಿ ನೀವು ಜನರಿಗೆ ತಿಳುವಳಿಕೆ ಕೊಡಬೇಕು ಬೋರ್ಡ್ ಮುಖಾಂತರ ಅಂತ ಹೇಳೋದ್ರಲ್ಲಿ ರಾಜಿ ಇಲ್ಲ ಇಲ್ಲ ಎಸ್ ಈಗ ಯಾವುದೇ ರೋಗಿಯ ಮೇಲೆ ಅನಗತ್ಯವಾಗಿರ್ತಕ್ಕಂಥ ಪ್ರಯೋಗಗಳನ್ನ ಮಾಡ್ತಕ್ಕಂಥದ್ದು ಪರೀಕ್ಷೆಗಳನ್ನ ಮಾಡ್ತಕ್ಕಂಥದ್ದು ಮಾಡೋದಕ್ಕೆ ಅವಕಾಶ ಇಲ್ಲ ರೋಗಿಯ ಅಥವಾ ಅವರ ಸಂಬಂಧಿಗಳಿಗೆ ಏನೆಲ್ಲ ಆಗತ್ತೆ ಏನು ಮಾಡ್ತಾ ಇದ್ರಿ ಅಂತಕ್ಕಂಥದ್ದು ಎಲ್ಲ ಪೂರ್ಣ ಲಭ್ಯ ಆಗುವಂತೆ ಮಾಡಲೇಬೇಕು ರಾಜಿ ಇಲ್ಲ ಎಸ್ ತಲೆನೋವು ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ಎಮರ್ಜೆನ್ಸಿ ಇದ್ದಾಗ ಕರ್ಕೊಂಡು ಹೋದಾಗ ಟ್ರೀಟ್ಮೆಂಟ್ ಫಸ್ಟ್ ಪೇಮೆಂಟ್ ನೆಕ್ಸ್ಟ್ ಎಸ್ ಹಣ ಕೇಳುವ ಹಾಗಿಲ್ಲ ನಿಮ್ಮ ಹಣ ಮುಳುಗೋಗುತ್ತೆನೋ ಅವ್ನು ಕಟ್ಟದೆ ಹೋದರೆ ಹೇಗೆ ಅನ್ನೋ ಭಯ ಪಡಬೇಕಾಗಿಲ್ಲ ನಾವು ಯೂನಿವರ್ಸಲ್ ಹೆಲ್ತ್ ಕವರೇಜನ್ನು ತರ್ತಾಯಿದ್ದೀವಿ ರಾಜ್ಯದ ಒಂದು ಕೋಟಿ ಮೂವತ್ತು ಲಕ್ಷದ ಕುಟುಂಬಗಳನ್ನು ಅದರ ವ್ಯಾಪ್ತಿಗೆ ತರ್ತಾಯಿದ್ದೀವಿ ಆಧಾರ್ ಕಾರ್ಡನ್ನು ಆಧಾರವಾಗಿ ಇಟ್ಕೊಂಡಿದ್ದೀವಿ ನೀವು ಒನ್ ಝೀರೋ ಫೋರ್ಗೆ ನಮ್ಮ ಕಾಲ್ ಸೆಂಟ್ರಿಗೆ ಫೋನ್ ಮಾಡಿ ಇಂಥ ಪೇಷಂಟ್ ಎಮರ್ಜೆನ್ಸಿ ಕಂಡೀಷನಲ್ಲಿ ಬಂದಿದ್ದಾರೆ ಅವರಿಗೆ ಚಿಕಿತ್ಸೆ ಕೊಡ್ತಾ ಇದ್ದೀವಿ ಅಂತ ಹೇಳಿ ಅವರು ದೃಢ ಆಗೋವರಿಗೆ ಆ ಅಪಾಯದಿಂದ ಪಾರಾಗೋವರಿಗೆ ಏನು ಚಿಕಿತ್ಸೆ ಖರ್ಚಾಗಿರುತ್ತೆ ನಯಾ ಪೈಸೆ ಮೊದಲುಗೊಂಡು ನಾವು ಕೊಡ್ತೇವೆ ನಮ್ಮನ್ನು ನೀವು ವಿಶ್ವಾಸಕ್ಕೆ ತಗೊಳ್ಬೇಕು ಎಸ್ ನಮಗೆ ಜೀವ ಅಮೂಲ್ಯ ಅವನ ಜಾತಿ ಕುಲ ಧರ್ಮ ಆಸ್ತಿ ಅಂತಸ್ತು ಪಕ್ಷ ನನಗೆ ಸಂಬಂಧವಿಲ್ಲ ನಾವು ಆ ಹೊಣೆಗಾರಿಕೆಯನ್ನು ಹೊತ್ತಿದ್ದೇವೆ ಅದೇ ರೀತಿಯಾಗಿ ಯಾವುದಾದ್ರೂ ಒಂದು ಸನ್ನಿವೇಶದಲ್ಲಿ ನಿಮ್ಮಲ್ಲಿ ದಾಖಲಾಗಿರ್ತಕ್ಕಂಥ ಒಬ್ಬ ರೋಗಿ ಮೃತಪಟ್ಟರೆ ನಮಗೆ ತಿಳಿಸಿ ಬಾಕಿ ಇರ್ತಕ್ಕಂಥದ್ದು ಜವಾಬ್ದಾರಿ ನಾವು ನೋಡ್ತೇವೆ ಹಣವನ್ನು ಪಾವತಿ ಮಾಡಿ ಹೆಣ ತೆಗೆದುಕೊಂಡು ಹೋಗಿ ಅಂತಕ್ಕಂಥದ್ದು ನಿಮಗೂ ಗೌರವ ತರೋದಿಲ್ಲ ನಮಗೂ ಗೌರವ ತರೋದಿಲ್ಲ ಈ ವಿಷಯದಲ್ಲಿ ರಾಜಿ ಇಲ್ಲ ಮೆಡಿಕಲ್ ನೆಗ್ಲಿಜೆನ್ಸ್ ಸರ್ ನೆಗ್ಲಿಜೆನ್ಸ್ ಮಾಡಿದರೆ ಓವರ್ ಬಿಲ್ಲಿಂಗ್ ಮಾಡಿದರೆ ದೂರುಗಳಿದ್ರೆ ಕೇಳೋದಕ್ಕೆ ಒಂದು ವ್ಯವಸ್ಥೆ ಇರಲೇಬೇಕಾಗುತ್ತೆ ಪೇಷಂಟ್ಸ್ ಚಾರ್ಟರು ಗೌರ್ಮೆಂಟ್ ಡಾಕ್ಟ್ರಿಗೂ ಅನ್ವಯಸ್ ಅಂತ ಹೇಳಿದ್ರಿ ಒಪ್ಕೊಳ್ತೀವಿ ಶಿಕ್ಷೆ ಕಡಿಮೆ ಮಾಡಿ ಅಂತ ಹೇಳಿದ್ರಿ ಒಪ್ಕೊಂಡಿದ್ದೀವಿ ಬೇಡ ಶಿಕ್ಷೆ ಅಂತ ಹೇಳಿದ್ರೆ ಆಯಿತು ಸಂತೋಷ ನಾವೇನು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ವೈದ್ಯರುಗಳನ್ನ ಜೈಲಿಗೆ ಹಾಕಬೇಕು ಅಂತ ಹೊರಟಿದ್ದೀವ ಯಾರು ತಪ್ಪಿತಸ್ಥರು ಆಗ್ತಿರೋ ತಪ್ಪು ಮಾಡ್ತಿರೋ ಅದಕ್ಕೆ ಕಡಿವಾಣ ಹಾಕಬೇಕು ಅಂತಕ್ಕಂಥದ್ದು ಈಗಿನ ನಮ್ಮ ಹಲವಾರು ಯೋಜನೆಗಳು ಏನಿದ್ದಾವೆ ಅದರಲ್ಲಿ ಸ್ಪಷ್ಟತೆಗಳಿಲ್ಲ ಈಗ ಯಶಸ್ವಿನಿ ಯಶಸ್ವಿನಿಯಲ್ಲಿ ರೈತಾಪಿ ಜನ ಯಾರಿದ್ದಾರೆ ಸಹಕಾರ ಸಂಘದಲ್ಲಿ ಯಾರು ಸದಸ್ಯರಾಗಿದ್ದಾರೆ ಸದಸ್ಯರಾಗಿದ್ದುಕೊಂಡು ಯಾರು ಯಶಸ್ವಿನಿ ಸ್ಕೀಮಿಗೆ ಕಂತು ಕಟ್ತಾ ಇದ್ದಾರೆ ಅವರಿಗೆ ಮಾತ್ರ ಯಶಸ್ವಿನಿ ಎಸ್ ಒಂದು ವೇಳೆ ನಾನು ಸೊಸೈಟಿಯ ಮೆಂಬರೇ ಅಲ್ಲ ಮೆಂಬರು ಆಗಿದ್ದೀನಿ ನಾನು ಎನ್ರೋಲ್ ಆಗಿಲ್ಲ ಯಶಸ್ವಿನಿಗೆ ನನ್ನ ಹತ್ರ ಯಶಸ್ವಿನ ಕಾರ್ಡ್ ಇಲ್ಲ ಆಗ ನನ್ನ ಗತಿ ನಾವು ಈಗ ಮಾಡ್ತಾ ಇರ್ತಕ್ಕಂಥ ಯೂನಿವರ್ಸಲ್ ಹೆಲ್ತ್ ಕವರೇಜಲ್ಲಿ ರಾಜ್ಯದ ಇಡೀ ರೈತ ಸಮೂಹವನ್ನು ಅದರ ವ್ಯಾಪ್ತಿ ಒಳಗೆ ತರ್ತಾ ಇದ್ದೇವೆ ಎರಡು ಲಕ್ಷ ಅಂತ ಏನು ನೀವು ಮಿತಿ ಇಟ್ಟಿದ್ರಿ ಅದನ್ನು ಹಾಕ್ತಾ ಇದ್ದೇವೆ ಒಂದು ಷರತ್ತು ಹಾಕ್ತಾ ಇದ್ದೇವೆ ನಮ್ಮ ಸರ್ಕಾರಿ ಆಸ್ಪತ್ರೆಗಳನ್ನು ಎಲ್ಲವನ್ನು ಕೂಡ ಅತ್ಯಂತ ತೀವ್ರಗತಿಯಲ್ಲಿ ಸುಧಾರಿಸೋ ಪ್ರಯತ್ನಕ್ಕೆ ಹೊರಟಿದ್ದೇವೆ ನಿಮಗೆ ಇರಬಹುದಾದ ಕಾಯಿಲೆಯನ್ನ ವಾಸಿ ಮಾಡ್ಕೊಳ್ಳೋದಕ್ಕೆ ಗುಣಪಡಿಸಿಕೊಳ್ಳೋದಕ್ಕೆ ಸರ್ಕಾರಿ ಆಸ್ಪತ್ರೆ ಆಗೋದಿಲ್ಲ ಅಂತ ರುಜುವಾತಾದಾಗ ಖಚಿತವಾಗಿ ನೀವು ಖಾಸಗಿಗೆ ಹೋಗಬಹುದು ಅದರ ಪೂರ್ಣ ಹೊಣೆ ನಾವು ಹೊರ್ತೀವಿ ಎರಡು ಲಕ್ಷ ಮೂರು ಲಕ್ಷ ಅನ್ನೋ ಪ್ರಶ್ನೆ ಇಲ್ಲ ಈ ತರದ ಆಲೋಚನೆಯಲ್ಲಿ ನಾವು ಹೊರತಿದ್ವಿ ನಾನು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣ ಖರ್ಚು ಮಾಡುವಾಗ ನನಗೆ ಲೆಕ್ಕ ಇರಬೇಕಾಗುತ್ತೆ ಯಾವುದಕ್ಕೆ ಎಷ್ಟಾಗುತ್ತೆ ಅಂತಕ್ಕಂಥದ್ದು ಗೊತ್ತಿರಬೇಕಾಗುತ್ತೆ ಒಂದು ವೇಳೆ ಒಬ್ಬ ರೋಗಿಯನ್ನು ನೀವು ಅಡ್ಮಿಟ್ ಮಾಡ್ಕೊಳ್ತೀರಿ ಅಡ್ಮಿಟ್ ಮಾಡ್ಕೊಂಡಾಗ ಒಂದು ಕಾಯಿಲೆ ಇರುತ್ತೆ ಅವರಿಗೆ ಟ್ರೀಟ್ಮೆಂಟ್ ಮಾಡ್ತಾ ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ ಬರುತ್ತೆ ನಮಗೂ ಪ್ರಜ್ಞೆ ಇದೆ ಅಂಥ ಸನ್ನಿವೇಶದಲ್ಲಿ ಯಾವುದಕ್ಕೆ ಅಡ್ಮಿಟ್ ಮಾಡ್ತಾರೆ ಅದಕ್ಕೆ ಬಿಲ್ ಮಾಡಿ ಅಂತ ಏನು ನಾವು ಹೇಳ್ತಾ ಇಲ್ಲ ನೀವು ನಮಗೆ ಕಮ್ಯುನಿಕೇಟ್ ಮಾಡಿ ತಿಳಿಸಿ ನಮಗೂ ಜವಾಬ್ದಾರಿ ಇದೆ ಖಂಡಿತ ಪರಿಶೀಲನೆ ಮಾಡ್ತೀವಿ ಯಾವ ರೀತಿಯಾಗಿ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡುವಾಗ ಇನ್ಶೂರೆನ್ಸ್ ಕಂಪನಿಗಳು ಹೇಳ್ತಾರೆ ಇಂಥದಕ್ಕೆ ಅಡ್ಮಿಟ್ ಆದ್ರೂ ಆದ್ರೆ ಇಂಥ ಕಾಂಪ್ಲಿಕೇಶನ್ ಆಗಿದೆ ವೃತ್ತಿ ಸಂಹಿತೆಯನ್ನ ನೀತಿಯನ್ನ ಮರ್ತೋದಂತವ್ರಿಗೆ ವೈದ್ಯರು ನಡೆಸದೆ ವ್ಯಾಪಾರಿ ಮನೋಭಾವದಿಂದ ಇರ್ತಕ್ಕಂಥ ಮ್ಯಾನೇಜ್ಮೆಂಟ್ನವರು ಸಂಸ್ಥೆಗಳನ್ನ ನಡೆಸುವಾಗ ನೀನು ವೈದ್ಯ ನನ್ನ ಹಾಸ್ಪಿಟಲ್ ಕೆಲಸ ಮಾಡ್ತೇನೆ ನೀನು ಹತ್ತು ಲಕ್ಷ ಬಿಸ್ನೆಸ್ ಕೊಡಲೇಬೇಕು ಈ ಪೇಷಂಟಿಂದ ಚಾರ್ಜ್ ಮಾಡಲೇಬೇಕು ಇವ್ರಿಗೆ ಟೆಸ್ಟ್ ಮಾಡಲೇಬೇಕು ಅಂತ ಹೇಳಿ ಖಾಸಗಿಯಾಗಿ ಅನೇಕ ಜನ ವೈದ್ಯರುಗಳು ಬಂದು ಹೇಳಿದ್ದಾರೆ ನನಗೇನಿದೆಲ್ಲ ನನ್ನಷ್ಟು ನಾನೇ ಊಹಿಸಿಕೊಂಡಿದ್ದಲ್ಲ ಇಂಥವೆಲ್ಲ ಇದ್ದಾಗ ಇದನ್ನು ತಡೆಗಟ್ಟಬೇಕು ಈಗ ನೀವು ಬಿಲ್ ಮಾಡ್ತೀರಿ ಒಬ್ಬ ಪೇಷಂಟ್ಗೆ ನಾನು ಇಷ್ಟು ಚಾರ್ಜ್ ಮಾಡಿದ್ದೀನಿ ಅಂತ ಹೇಳಿ ಅದರಲ್ಲಿ ನೀವು ನಿಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ವೈದ್ಯರುಗಳಿಗೆ ನೀನು ಕೊಟ್ಟ ಸರ್ವಿಸ್ಗೆ ಇಷ್ಟು ಚಾರ್ಜ್ ಮಾಡಿದ್ದೀನಪ್ಪ ನಿನ್ನ ಹಣ ನೀನು ತಗೋಂಥ ಈ ಸಂಸ್ಥೆಗಳವರು ವೈದ್ಯರಿಗೆ ಕೊಡ್ತಾ ಇದ್ದಾರಾ ನಾವು ಈಗ ಮಾಡೋದರಲ್ಲಿ ಆ ಅನಾಲಿಸಿಸ್ ಎಲ್ಲ ಬರುತ್ತೆ ವೈದ್ಯರಿಗೆ ತಮ್ಮ ಸೇವೆಗೆ ತಮ್ಮ ಹೆಸರಿನಲ್ಲಿ ವಸೂಲ್ ಮಾಡಿದಷ್ಟು ತಮಗೆ ಬರಬೇಕಾದಷ್ಟು ಬರ್ತಕ್ಕಂಥದ್ದಿರುತ್ತೆ ಅವರಿಗೆ ಪಾಪ ಗೊತ್ತಾಗಿಲ್ಲ ಅವ್ರನ್ನೆಲ್ಲ ತಂದು ನನ್ನ ಮೇಲೆ ಬಿಟ್ಟಿದ್ದಾರೆ ಪ್ರತಿಭಟನೆ ಮಾಡೋದಲ್ಲ ಸರ್ ಸಾವಿರಾರು ಜನ ಅವರು ಒಳ್ಳೇದಕ್ಕೆ ಮಾಡ್ತಾ ಇರೋದು ನಾನು ನೀವೇ ಯೋಚನೆ ಮಾಡಿ ಇನ್ಶೂರೆನ್ಸ್ ಕಂಪ್ನೀಸ್ ಅವರು ಬ್ಲ್ಯಾಕ್ ಲಿಸ್ಟ್ ಮಾಡ್ತಾರೆ ನಿಮ್ಮನ್ನು ಯಾಕೆ ಯಾವ ಸಂಸ್ಥೆಗಳು ನಿಮ್ಮನ್ನು ವಿಶ್ವಾಸಕ್ಕೆ ತಗೊಂಡು ಈ ಆಸ್ಪತ್ರೆಗಳಿಗೆ ನಮ್ಮ ಪೇಶೆಂಟ್ಸ್ ಅನ್ನು ಕಳಿಸ್ತೀವಿ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರ ಸಿಬ್ಬಂದಿಯನ್ನು ಕಳಿಸ್ತೀವಿ ಅವ್ರಿಗೆ ಇನ್ಶೂರೆನ್ಸ್ ಕವರೇಜ್ ಇದೆ ದಯಮಾಡಿ ನೀವು ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಕ್ಲೈಮ್ ಮಾಡಿ ಅಂತಂದ್ರೆ ಇನ್ಶೂರೆನ್ಸ್ ಕಂಪನೀಸ್ ಅವ್ರಿಗೆ ದಿಗ್ಭ್ರಮೆ ಆಗಿಬಿಟ್ಟಿದೆ ಇವ್ರ ಕಳಿಸಿದ ಬಿಲ್ಸ್ ನೋಡಿ ಅವರು ಸ್ವತಃ ಇದನ್ನೆಲ್ಲ ಕೂಡ ವಿಚಾರಣೆ ಮಾಡಿದ್ದಾರೆ ಮುನ್ನೂರ ನಾಲ್ಕು ತಪಾಸಣೆ ಮಾಡಿದ್ದಾರೆ ಬ್ಲಾಕ್ ಲಿಸ್ಟ್ ಇದೇನು ನನಗೆ ಅರ್ಜೆಂಟ್ ಸಿಕ್ಕಿದ್ದು ಎಷ್ಟೋ ಗೊತ್ತಿಲ್ಲ ಹಾಗಾದ್ರೆ ಇವರ್ಯಾರು ಇವ್ರನ್ನೆಲ್ಲ ಬ್ಲ್ಯಾಕ್ ಲಿಸ್ಟ್ಗೆ ರಮೇಶ್ ಕುಮಾರ್ ಸೇರ್ಸಿದ್ರ ಸಿದ್ದರಾಮಯ್ಯವ್ರು ಸೇರ್ಸಿದ್ರ ನೀವು ಹಿಪೋಕ್ರೆಟ್ಸ್ ಓತಿಗೆ ಅಡಿಹರಾಗಿದ್ರೆ ಈ ರೀತಿ ಆಗ್ತಾ ಇತ್ತ ವೈದ್ಯರಾಗಿದ್ರೆ ಮಾಡ್ತಾ ಇದ್ರ ವೈದ್ಯರು ಅಲ್ಲದವರು ವೈದ್ಯಕೀಯ ಸಂಸ್ಥೆಗಳನ್ನು ವ್ಯಾಪಾರದ ಲಾಭಕ್ಕಾಗಿ ಮಾಡ್ತಾ ಇದ್ದಾರೆ ಇದು ನನ್ನ ಕಂಪ್ಲೇಂಟ್ ಮಾತನ್ನು ಬಹಳ ನೇರವಾಗಿ ಹೇಳಿದ್ರೆ ಇವತ್ತಿನ ಆಸ್ಪತ್ರೆಗಳನ್ನು ವೈದ್ಯರು ನಡೆಸ್ತಾ ಇಲ್ಲ ಎಂ ಬಿ ಎ ಮಾಡ್ಕೊಂಡವರು ನಡೆಸ್ತಾ ಇದ್ದಾರೆ ವೈದ್ಯರು ದುಡಿತಾ ಇದ್ದಾರೆ ಅಷ್ಟೇ ಮತ್ತೆ ಸರ್ ಐದು ವಾರದ ನಂತರ ತಮ್ಮ ನಿರೀಕ್ಷೆ ಏನು ಸರ್ ಹಂಡ್ರೆಡ್ ಪರ್ಸೆಂಟ್ ನಾನು ಇಡೀ ವಿಧಾನಸಭೆಯ ಎಲ್ಲ ಮಾನ್ಯ ಸದಸ್ಯರುಗಳನ್ನ ಚರ್ಚೆಯಲ್ಲಿ ಭಾಗವಹಿಸಿದ್ದವರಿಗೆ ಮತ್ತು ಪ್ರತಿಪಕ್ಷದ ನಾಯಕರಿಗೆ ನನ್ನ ಹೃದಯಪೂರ್ವಕ ನಮನಗಳನ್ನು ತಿಳಿಸ್ತೇನೆ ಒಬ್ಬೇ ಒಬ್ಬ ಸದಸ್ಯರು ಕೂಡ ಈ ವಿಧೇಯಕ ಜಾರಿಗೆ ತರುವುದು ಬೇಡ ಅಂತ ಹೇಳಲಿಲ್ಲ ಅಂದರೆ ಅವರೆಲ್ಲರೂ ಕೂಡ ಇದನ್ನು ಸ್ವಾಗತ ಮಾಡಿದ್ದಾರೆ ಆದ್ದರಿಂದ ನಾನು ಪಕ್ಷ ಇನ್ನೊಂದು ಮತ್ತೊಂದು ಮಾತು ಎಲ್ಲರನ್ನೂ ಸ್ಮರಿಸಬೇಕು ನನ್ನ ಕೃತಜ್ಞತೆಗಳನ್ನು ತಿಳಿಸ್ಬೇಕು ಎಸ್ ಅವರೇನು ಹೇಳ್ತಾರೆ ಕೆಲವರಿಗೆ ಏಕಾಏಕಿ ಮಾಡಿದ್ದೀರಿ ಅನ್ನೋ ಭಾವನೆ ಇದೆ ಕೆಲವು ಆತಂಕಗಳಿದ್ದಾವೆ ದಯಮಾಡಿ ಆ ಪಡಬೇಡಿ ಇನ್ನೊಂದಷ್ಟು ಪರಾಮರ್ಶೆ ಆಗಲಿ ಇನ್ನು ಇನ್ನೂ ಒಂದು ಸ್ವಲ್ಪ ಪರಾಮರ್ಶೆ ಆಗಲಿ ಅಂತ ಹೇಳಿದರು ಮಾನ್ಯ ಮುಖ್ಯಮಂತ್ರಿಗಳು ಅವರನ್ನು ನಾನು ಎಷ್ಟು ಈ ವಿಚಾರದಲ್ಲಿ ಸ್ಮರಿಸ್ಕೊಂಡ್ರು ಅವ್ರಿಗೆ ನನ್ನ ಕೃತಜ್ಞತೆ ಹೇಳಿದ್ರು ಸಾಲದು ಏನಪ್ಪಾ ಏನು ಮಾಡ್ತೀಯಾ ಒಪ್ಕೊಳ್ತೀಯಾ ಇದಕ್ಕೆ ಅಂತ ಕೇಳಿದ್ರು ಒಪ್ಕೊ ಅಂತ ಹೇಳಲಿಲ್ಲ ಅವರು ಪಾಸ್ ಮಾಡಿಕೊಳ್ಳೋಣ ಅಂತಂದರು ನಾನೇ ಅವರಿಗೆ ವಿನಂತಿ ಮಾಡಿಕೊಂಡೆ ಬೇಡ ಸರನ್ನ ಷರತ್ತು ಹಾಕಿ ಮಾಡೋಣ ಅಂದರೆ ಮಾಡು ಒಳ್ಳೆ ಕೆಲಸ ಆಗಲಿ ಬಿಡು ಇನ್ನೊಂದು ಸಲ ಚರ್ಚೆ ಆಗಲಿ ಅಂತ ಮಾನ್ಯ ವಿಧಾನಸಭೆಯ ಸಭಾಧ್ಯಕ್ಷರಲ್ಲಿ ನಾನು ಮನವಿ ಮಾಡಿಕೊಂಡೆ ಜಂಟಿ ಸಲಹಾ ಸಮಿತಿ ಕಳಿಸುವಾಗ ಯಾವುದೇ ಒಂದು ವಿಧೇಯಕವನ್ನು ಎರಡು ಉದ್ದೇಶಗಳಿರುತ್ತೆ ಒಬ್ಬ ಸಂಸದೀಯ ಬದುಕಿನಲ್ಲಿ ಸುಮಾರು ವರ್ಷ ಕಳೆದವ್ ನಾನು ಹೇಳ್ತೇನೆ ಈ ರಾಜ್ಯದಲ್ಲಿ ಅತ್ಯಂತ ಹಿರಿಯ ಸಂಸದೀಯ ಅನುಭವ ಇರತಕ್ಕಂಥ ವ್ಯಕ್ತಿ ಶ್ರೀಮಂತ ದೇವೇಗೌಡರು ಬಹುಶಃ ಅವರು ಈ ಕಾರ್ಯಕ್ರಮವನ್ನು ವಾಚ್ ಮಾಡ್ತಾ ಇರ್ತಾರೆ ಜಂಟಿ ಸೆಲೆಕ್ಟ್ ಕಮಿಟಿಗೆ ನಾವು ಕಳಿಸೋದು ಸಲಹಾ ಸಮಿತಿಗೆ ಕಳಿಸೋದು ಇನ್ನೂ ಹೆಚ್ಚಿನ ವ್ಯಾಪಕವಾದಂಥ ಚರ್ಚೆ ಆಗಲಿ ಹೊರ ಹೊರಹೊಮ್ಮತಕ್ಕಂಥದ್ದು ಎಲ್ಲ ತಗೊಂಡು ಪರಿಪಕ್ವವಾದಂಥ ಶಾಸನವನ್ನು ಮಾಡೋದು ಅಂತ ಒಂದು ಎರಡನೇದು ಇದು ಇಲ್ಲೇ ಸತ್ತು ಹೋಗಲಿ ಹೂತ ಅಂತಕ್ಕಂಥದ್ದು ಎರಡನೇದಾಗ ಈ ಎರಡೂ ವಿಚಾರಗಳನ್ನು ನೆನ್ನೆ ಮಾನ್ಯ ಸಭಾಧ್ಯಕ್ಷರ ಗಮನಕ್ಕೆ ತಂದು ಅವರು ನಾಲ್ಕು ವಾರ ಅಂತ ಹೇಳಿದ್ರು ನಾನು ಒಂದು ವಾರ ಎಕ್ಸ್ಟ್ರಾ ಕೊಡಿ ಪರವಾಗಿಲ್ಲ ಐದು ವಾರ ಅಂತ ಹೇಳಿ ಹೇಳಿದ್ದೇನೆ ಇವತ್ತಾಗಲೇ ಜಂಟಿ ಸಲಹಾ ಸಮಿತಿಯನ್ನು ಅನೌನ್ಸ್ ಮಾಡಿರಬೇಕು ನಾನು ಸಾಯಂಕಾಲ ಸದನಕ್ಕೆ ಹೋಗೋಕ್ಕಾಗಿಲ್ಲ ಆಗಿಲ್ಲ ಐದು ವಾರಗಳಲ್ಲಿ ಅವರು ಕೊಡಲೇಬೇಕಾಗುತ್ತೆ ಯಾವ ಕಾರಣಕ್ಕೂ ನಿಧಾನ ಆಗೋದಿಲ್ಲ ನಂತರದ ಪ್ರಕ್ರಿಯೆ ಇದನ್ನು ಶಾಸನವನ್ನಾಗಿ ಮಾಡಲಿಕ್ಕೆ ಪುನಃ ನಾವೇನಾದರೂ ಅಧಿವೇಶನವನ್ನು ಕರಿಬೇಕಾಗತ್ತಾ ಇಲ್ಲ ಹಾಗೇ ಜಂಟಿ ಸಲಹಾ ಸಮಿತಿಯ ಶಿಫಾರಸುಗಳನ್ನು ತಗೊಂಡು ಮುಂದುವರಿಯಬಹುದಾ ಒಂದು ವೇಳೆ ಜಂಟಿ ಸಲಹಾ ಸಮಿತಿಯವರು ನಾವು ಆಲೋಚನೆ ಮಾಡಿರೋದಕ್ಕಿಂತಲೂ ಇನ್ನೂ ಹೆಚ್ಚು ಪ್ರಗತಿಪರವಾಗಿರ್ತಕ್ಕಂಥ ಸಲಹೆಗಳನ್ನು ಏನಾದರೂ ಕೊಡ್ತಾರಾ ಅಥವಾ ನಾವು ಹೇಳಿರ್ತಕ್ಕಂಥ ಯಾವುದಾದ್ರೂ ವಿಚಾರಗಳಲ್ಲಿ ಇದು ಬೇಡ ಅಂತ ಹೇಳಿ ಹೇಳ್ತಾರಾ ಇವೆಲ್ಲವನ್ನು ಗಮನದಲ್ಲಿ ಇಟ್ಟುಕೊಂಡು ಈಗಾಗಲೇ ರಾಜ್ಯದ ಜನರಿಗೆ ಅನೇಕ ವೇದಿಕೆಗಳಿಂದ ಬೇರೆ ಬೇರೆ ಸಂದರ್ಭಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಆಶೀರ್ವಾದ ಅವರ ಸಲಹೆ ಅವರ ಸಹಮತವನ್ನು ಪಡೆದುಕೊಂಡು ನಾನು ಜನರಿಗೆ ಏನು ಹೇಳಿದ್ದೇವೆ ಅದರಿಂದ ಒಂದು ಇಂಚು ಹಿಂದೆ ಸರಿಯೋದಿಲ್ಲ ಎಸ್ ನಿಮ್ಮ ಬದ್ಧತೆಗೆ ಹ್ಯಾಟ್ಸ್ ಆಫ್ ರಮೇಶ್ ಕುಮಾರ್ ಅವರೇ ಧನ್ಯವಾದ ಒಂದು ಒಂದು ಗಂಟೆಯ ಕಾಲ ಸುವರ್ಣ ನ್ಯೂಸ್ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಈ ಈ ಒಂದು ಮಸೂದೆಯ ವಿಷಯದಲ್ಲಿ ತಮಗಿರುವಂಥ ಬದ್ಧತೆ ಮತ್ತು ಅದಕ್ಕಿರುವಂಥ ಕಾರಣಗಳನ್ನು ತಾವು ಎಳೆ ಎಳೆಯಾಗಿ ವಿವರಿಸಿರಿ ಧನ್ಯವಾದಗಳು ವೀಕ್ಷಕರಿಗೆ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ರಾಜ್ಯದಲ್ಲಿ ಹಲವು ಲಾಬಿಗಳು ಕೆಲಸ ಮಾಡ್ತಾ ಇರ್ತವೆ ಅದರ ಪೈಕಿ ನೆಗ್ಲೆಕ್ಟ್ ಮಾಡೋದಕ್ಕೆ ಆಗದೇ ಇರುವಂಥ ಒಂದು ಲಾಬಿ ಅಂದರೆ ಖಾಸಗಿ ಆಸ್ಪತ್ರೆಗಳವರು ಆ ಖಾಸಗಿ ಆಸ್ಪತ್ರೆಗಳ ಲಾಬಿಯ ವಿರುದ್ಧ ರಮೇಶ್ ಕುಮಾರ್ ಅವರು ತೊಡೆ ತಟ್ಟಿದ್ದಾರೆ ತೊಡೆತಟ್ಟಿದ್ದಕ್ಕೆ ಸಾಕ್ಷಿಯಾಗಿ ಈ ವಿಧೇಯಕ ಮಂಡನೆ ಆಗಿರುವಂಥದ್ದು ಐದು ವಾರಗಳ ಕಾಲ ಇದೆ ನೋಡೋಣ ರಮೇಶ್ ಕುಮಾರ್ ಅವರ ಆಶಯ ಇರೋದು ಇನ್ನಷ್ಟು ಪರಿಪಕ್ವವಾಗಿ ಈ ವಿಧೇಯಕ ಒಂದು ಮಸೂದೆ ಆಗುತ್ತೆ ಕಾನೂನಾಗತ್ತೆ ಅನ್ನುವಂಥದ್ದು ರಾಜ್ಯದ ಹಲವು ಜನ ಕೋಟ್ಯಂತರ ಜನರಿಗೆ ಆ ನಿರೀಕ್ಷೆ ಇದೆ ನಮ್ಮ ಮೊದಲನೇ ಕಾಲರ್ ಹೇಳಿದಂಥ ಮಾತನ್ನೇ ನಾನು ಇನ್ನೊಂದು ಸಲ ಹೇಳ್ತೀನಿ ರೈತರ ಸಾಲ ಮನ್ನಾ ಮಾಡಿದ್ದಕ್ಕಿಂತಲೂ ಕೂಡ ಕ್ರಾಂತಿಕಾರಿಯಾದಂಥ ನಿರ್ಧಾರಕ್ಕೆ ರಮೇಶ್ ಕುಮಾರ್ ಅವರು ಬಂದಿದ್ದಾರೆ ಆ ನಿರ್ಧಾರ ಜನರನ್ನು ತಲುಪಲಿ ಅದರ ಲಾಭ ಜನರಿಗೆ ಸಿಗಲಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್